ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಭಾನುವಾರದ ಇವತ್ತಿನ ವಿಶೇಷತೆಯಲ್ಲಿ ಮೊದಲಿಗೆ ಸೂರ್ಯನಾರಾಯಣ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡು ಬರೋಣ ಬನ್ನಿ ಶರಣು ಜಗತ್ತಿಗೆ ಬೆಳಕನ್ನ ನೀಡುವ ಸೂರ್ಯನಾರಾಯಣ ಸ್ವಾಮಿಯು ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನ ಕರುಣಿಸಲಿ ಎಂದು ಬೇಡಿಕೊಳ್ಳೋಣ ಬನ್ನಿ ನಡೆದಾಡುವ ಜ್ಞಾನ ಭಂಡಾರ ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸ್ವಾಗತ ನಮಸ್ಕಾರಗಳು ಜಯ ಸದ್ಗುರು ಶಿವ ಸದ್ಗುರು ಸೌಭಾಗ್ಯವತಿ ಭವ ಧನ್ಯವಾದಗಳು ಗುರುಗಳೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಮೂರ್ತಿತ್ವೇ ಪರಿಕಲ್ಪಿತ ಶಶಿವೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರುತೌ ವಾಚಂ ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ
ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಕುಂಡಲಿ ಯಾವ ತರ ಇದೆ ಬನ್ನಿ ತಿಳ್ಕೊಳ್ಳೋಣ. ಭಚಕ್ರದಲ್ಲಿ ನಾವು ಈ ದಿವಸದ ಗ್ರಹ ಕುಂಡಲಿಯನ್ನು ನೋಡುವಾಗ ಒಂದೊಂದು ಗ್ರಹಗಳು ಸಹಿತವಾಗಿ ರಾಶಿಮಂಡಲವನ್ನು ಪ್ರವೇಶ ಮಾಡಿದಾಗ ವಿಶೇಷವಾದಂತಹ ಫಲವನ್ನು ಕೊಡ್ತದೆ. ಹಾಗಿದ್ದಾಗ ಮೇಷಾದಿ 12 ರಾಶಿಗಳಲ್ಲಿ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹ ಇದೆ ಹೇಳುವಂಥದ್ದನ್ನು ನೋಡೋಣ. ನೋಡಿ, ಇವತ್ತಿನ ದಿವಸ ಭರಣಿ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ವಿಶೇಷವಾಗಿ ಚಂದ್ರ ಇದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿ ರಾಹು, ಚಂದ್ರನಿಂದ ಎರಡನೇ ಮನೆಯಲ್ಲಿ ರಾಹು ನಿಂತ್ಕೊಂಡಿದ್ದಾನೆ. ಮಿಥುನ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ, ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಅಂಗಾರಕರ ಯುತಿ ಇರತಕ್ಕಂಥದ್ದು. ಕನ್ಯಾ ಮತ್ತು ತುಲಾ ರಾಶಿಯಲ್ಲಿ ಇವತ್ತಿನ ದಿವಸ ಯಾವುದೇ ಗ್ರಹಗಳಿಲ್ಲ. ವೃಶ್ಚಿಕ ರಾಶಿಯಲ್ಲಿ ಕೇತು, ಧನುವಿನಲ್ಲಿ ಮಾಂದಿ, ಮಕರದಲ್ಲಿ ಶನಿ, ಕುಂಭದಲ್ಲಿ ಗುರು, ಮೀನರಾಶಿ ಶೂನ್ಯವಾಗಿರತಕ್ಕಂಥದ್ದು ಈ ದಿವಸದ ರಾಶಿ ಮಂಡಲ ಹಾಗೂ ಗ್ರಹಗಳ ಸ್ಥಿತಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ. ನೃಪಶಾಲಿ ವಾಹನ ಗತ ವರ್ಷ 1943 ಪ್ಲವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣಪಕ್ಷದ ಅಷ್ಟಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಭಾನುವಾರವಾಗಿದೆ, ಭರಣಿ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ಗಂಡನಾಮ ಯೋಗ ವಣಿಜಕರಣ ಇರತಕ್ಕಂಥದ್ದು ಈ ದಿವಸದ ಪಂಚಾಂಗ. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ನಾವು ನೋಡುವಾಗ ವಿಶೇಷವಾಗಿ 5123 ವರ್ಷ 4 ತಿಂಗಳು 24 ದಿವಸವಾಗಿರತಕ್ಕಂಥದ್ದು ಚಾಂದ್ರಮಾನ ಪದ್ಧತಿಯ ಪ್ರಕಾರವಾಗಿ ಆಷಾಢ ಮಾಸದಲ್ಲಿ. ಅದೇ ನಾವು ಸೌರಮಾಸವನ್ನು ನೋಡುವಾಗ ಕರ್ಕಾಟಕ ತಿಂಗಳಲ್ಲಿ 16th day 5123 ವರ್ಷವಾಗಿರತಕ್ಕಂಥದ್ದು. ಕಲಿಯುಗ ಆರಂಭವಾಗಿ ಇಷ್ಟು ಸಮಯ ಆಯಿತು. 5123 ವರ್ಷ ಆಗಿ 4 ತಿಂಗಳಾಗಿ 16 ದಿವಸ ಆಗಿರತಕ್ಕಂಥದ್ದು ಇವತ್ತಿನ ದಿವಸ. ನಮ್ಮ ಅಂತಾರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ನಾವು ನೋಡುವಾಗ ವಿಶೇಷವಾಗಿ 1st day 8th 2021 ಇಸ್ವಿ ಆಗಿರತಕ್ಕಂಥದ್ದು. ಅರ್ಥಾತ್ 1/8/2021 ಇವತ್ತಿನ ತಾರೀಕು. ಇದು ಈ ದಿವಸದ ಪಂಚಾಂಗವಾಗಿರತಕ್ಕಂಥದ್ದಿದೆ. ದಿನ ವಿಶೇಷತೆ ಏನಿಲ್ಲ, ಆದರೆ ಇವತ್ತಿನ ದಿವಸ ವಿಶೇಷತೆ ಏನಿದೆ ಹೇಳುವಂತಹದನ್ನು ನೋಡೋಣ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಸಂಜೀವಿನಿ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಯೋಗ ಸಂಕಲ್ಪ. ಈ ದಿವಸದ ಯೋಗ ಸಂಕಲ್ಪದಲ್ಲಿ ವಿಶೇಷವಾಗಿ ಯೋಗಗಳಿಗೆ ಮೂಲವಾಗಿರತಕ್ಕಂತಹ ಪ್ರಾಣಾಯಾಮವನ್ನು ತಾವು ನೋಡ್ತಾ ಇದ್ದೀರಿ. ಪ್ರಾಣಾಯಾಮವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಪ್ರಾಣಾಯಾಮವನ್ನು ಮಾಡುವುದರಿಂದ ಏನು ಅನುಕೂಲ ಇತ್ಯಾದಿಗಳನ್ನೆಲ್ಲವನ್ನು ತಾವು ತಿಳಿದುಕೊಳ್ಳಬೇಕಾಗಿರತಕ್ಕಂತಹದ್ದಿದೆ. ಪ್ರಾಣಾಯಾಮ ಬಹಳ ವಿಶೇಷತೆ ಇರತಕ್ಕಂತಹದ್ದಿದೆ. ಆ ಪ್ರಾಣಾಯಾಮವನ್ನು ಮಾಡುವಾಗ ಯಾವ ರೀತಿಯಲ್ಲಿ ಮಾಡಬೇಕು ಹೇಳುವಂತಹದ್ದನ್ನು ಸುರಕ್ಷಾರವರು ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ವಿಶೇಷವಾಗಿ ಆ ಪ್ರಾಣಾಯಾಮವನ್ನು ಮಾಡುವಾಗ ವಿಶೇಷವಾಗಿ ಶ್ರದ್ಧೆ ಬೇಕು, ಶುದ್ಧತೆ ಇರಬೇಕು, ಮನಃಶುದ್ಧಿ ಇರಬೇಕಾಗಿರ್ತಕ್ಕಂಥದ್ದು. ಶುದ್ಧವಾದಂತಹ ಪ್ರದೇಶವನ್ನು ನಾವು ಮೊದಲು ಆಯ್ಕೆಯನ್ನು ಮಾಡಿಕೊಂಡು ಆ ನಂತರದಲ್ಲಿ ಸೂರ್ಯನಾರಾಯಣನಿಗೆ ನಮಸ್ಕಾರವನ್ನು ಮಾಡಿದ ನಂತರ ಸ್ವಸ್ತಿಕಾಸನದಲ್ಲಿ ಯಾ ಪದ್ಮಾಸನದಲ್ಲಿ ಕುಳಿತುಕೊಂಡು, ಯಾ ಅಂದರೆ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಂಡು ಅಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕಾಗಿರತಕ್ಕಂಥದ್ದು. ನೇರವಾದ ದೇಹ ಅರ್ಥಾತ್ ಸೊಂಟವನ್ನು ಬಗ್ಗಿಸದೆ, ದೇಹವನ್ನು ಕುಬ್ಜ ಮಾಡದೆ ನೇರವಾಗಿ ಇಟ್ಟುಕೊಂಡು ಆನಂದದಲ್ಲಿ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಆರಂಭ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಪ್ರಾಣಾಯಾಮವನ್ನು ಮಾಡುವಾಗ ಇಲ್ಲಿ ಯಾವ ದೇವತೆಯನ್ನು ನಾವು ಇಲ್ಲಿ ಪ್ರಧಾನವಾಗಿ ನೋಡಬೇಕು ಹೇಳುವಂಥದ್ದನ್ನು ಆಮೇಲೆ ನೋಡೋಣ. ಮೊದಲು ಪ್ರಾಣಾಯಾಮದ ಲಕ್ಷಣ ಹೇಗೆ ಹೇಳುವಂಥದ್ದನ್ನು ನೋಡ್ಕೊಂಡು ಬರೋಣ. ನೋಡಿ, ಪ್ರಾಣಾಯಾಮವನ್ನು ಮಾಡುವಾಗ ಮೊದಲು ಎಡಭಾಗದಿಂದ ನಾವು ಶ್ವಾಸವನ್ನು ಮೇಲೆ ತೆಗೆದುಕೊಂಡು ಸುಷುಮ್ನಾಡಿಯಲ್ಲಿ, ನೋಡಿ ಇದಕ್ಕೆ ಚಂದ್ರನಾಡಿ ಅಂತ ಹೇಳ್ತೇವೆ ಎಡಭಾಗವನ್ನು, ಎಡಭಾಗದ ಚಂದ್ರನಾಡಿಯಿಂದ ಶ್ವಾಸವನ್ನು ಮೇಲೆ ತೆಗೆದುಕೊಂಡು ಅದನ್ನು ಸುಷುಮ್ನಾಡಿಯಲ್ಲಿ ಬಂಧಿಸಿ ಅಥವಾ ಸ್ಥಿರವಾಗಿ ನಿಲ್ಲಿಸಿ
ತದನಂತರ ಸೂರ್ಯನಾಡಿಯಲ್ಲಿ ಆ ಶ್ವಾಸವನ್ನು ಬಿಡಬೇಕಾಗಿರ್ತಕ್ಕಂಥದ್ದು, ಹೊರಗೆ ಹಾಕಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಉಚ್ಛ್ವಾಸ ಮತ್ತು ನಿಶ್ವಾಸ ಇದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಡಭಾಗದ ಮೂಗಿನ ಹೊಳ್ಳೆಯಿಂದ ಉಚ್ಛ್ವಾಸವನ್ನು, ಬಲಭಾಗದ ಹೊಳ್ಳೆಯಿಂದ ಮೂಗಿನ ಹೊಳ್ಳೆಯಿಂದ ನಿಶ್ವಾಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಈ ರೀತಿಯಲ್ಲಿ ಮಾಡುವಾಗ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ, ಬಲಗೈಯ ಹೆಬ್ಬೆಟ್ಟಿನಿಂದ ಬಲಭಾಗದ ಮೂಗನ್ನು ಸರಿಯಾಗಿ ಬಂಧಿಸಿ ಎಡಭಾಗದ ಹೊಳ್ಳೆಯಿಂದ ಶ್ವಾಸವನ್ನು ಮೇಲೆ ತೆಗೆದುಕೊಂಡು, ಈ ರೀತಿಯಲ್ಲಿ ಶ್ವಾಸವನ್ನು ಮೇಲೆ ತೆಗೆದುಕೊಂಡು ಸುಷುಮ್ನಾನಾಡಿಯಲ್ಲಿ, ಸುಷುಮ್ನಾನಾಡಿ ಅಂದರೆ ಈ ಆಜ್ಞಾಚಕ್ರದ ಸಮೀಪದಲ್ಲಿರತಕ್ಕಂತಹ ಈ ನಾಡಿ, ಇದಕ್ಕೆ ಮೇರುದಂಡ ಅಂತ ಹೆಸರು, ಇಲ್ಲಿ ಬಂಧಿಸಿ ಅಥವಾ ಸ್ಥಿರವಾಗಿ ನಿಲ್ಲಿಸಿ ತದನಂತರದಲ್ಲಿ ನಾವು ಬಿಡಬೇಕಾಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಹೀಗೆ. ಅರ್ಥಾತ್ ನಿಶ್ವಾಸವನ್ನು, ಉಚ್ಛ್ವಾಸ ಮತ್ತು ನಿಶ್ವಾಸ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಋಣಾತ್ಮಕ ಶಕ್ತಿಯನ್ನು, ಇದು ಧನಾತ್ಮಕ ಶಕ್ತಿಯನ್ನು ತೋರಿಸ್ತದೆ. ಇದು ತುಂಬ ವಿಶೇಷವಾಗಿರ್ತಕ್ಕಂತಹ ಪ್ರಾಣಾಯಾಮದ ಲಕ್ಷಣ. ಇಲ್ಲಿ ಪ್ರಾಣಾಯಾಮವನ್ನು ಮಾಡುವಾಗ ಎಷ್ಟು ಪ್ರಮಾಣದಲ್ಲಿ ನಾವು, ಎಷ್ಟು ಸಮಯದವರೆಗೆ ನಾವು ವಾಯುವನ್ನು, ಶುದ್ಧವಾದಂತಹ ಗಾಳಿಯನ್ನು ಸ್ವೀಕಾರವನ್ನು ಮಾಡ್ತೇವೆಯೋ ಅಷ್ಟೇ ಸಮಯವನ್ನು ಅಲ್ಲಿ ನಿಲ್ಲಿಸಿ ತದನಂತರದಲ್ಲಿ ಅಷ್ಟೇ ಸಮಯದಲ್ಲಿ ನಾವು ನಿಶ್ವಾಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಮಾಡುವಾಗ ವಿಶೇಷವಾದಂತಹ ಪ್ರಾಣಾಯಾಮವಾಗ್ತದೆ. ಇದು ಒಂದು ಪ್ರಾಣಾಯಾಮವಾಯಿತು, ಈ ರೀತಿಯಲ್ಲಿ ಮಾಡುವಾಗ ಒಂದು ಪ್ರಾಣಾಯಾಮವಾಯಿತು. ಇದು ಎಷ್ಟು ಬೇಕಾದರೂ 3 ಅಥವಾ 5, 10ರವರೆಗೂ ನೀವು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ನಿಧಾನವಾಗಿ ಮಾಡುವುದರಿಂದ ದೇಹದ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ನೋಡಿ, ಸುರಕ್ಷಾರವರು ಮಾಡ್ತಾ ಇದ್ದಾರೆ, ತಾವು ನೋಡಿಕೊಳ್ಳಿ ಎಷ್ಟು ವಿಶೇಷವಾಗಿ ಮಾಡಿದ್ದಾರೆ ಹೇಳುವಂಥದ್ದನ್ನು ನೋಡಿಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗ್ತದೆ. ಮಾಡುವ ಪದ್ಧತಿಯನ್ನು ತಿಳಿದುಕೊಳ್ಳಿ, ತದನಂತರ ಅದರ ದೇವತೆ ಯಾರು, ಮಾಡುವುದರಿಂದ ಪ್ರಯೋಜನ ಏನು ಹೇಳುವಂಥದ್ದನ್ನು ನೋಡೋಣ. ಇವತ್ತಿನ ಅಭ್ಯಾಸ ಪ್ರಾಣಾಯಾಮ. ತಾಡಾಸನದಿಂದ ನಿಧಾನಕ್ಕೆ ಸುಖಾಸನ ಇಲ್ಲ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ವಜ್ರಾಸನದ ನಂತರ ಬೆನ್ನು ನೇರವಾಗಿ ಇರಲಿ. ನಿಮ್ಮ ಎಡಗೈಯನ್ನು ಚಿನ್ಮುದ್ರದಲ್ಲಿ ಇರಿಸಿ. ನಿಮ್ಮ ಬಲಗೈಯನ್ನು ನಾಸಾಗ್ರ ಮುದ್ರದಲ್ಲಿರಿಸಿ. ನಿಮ್ಮ ತೋರು ಬೆರಳನ್ನು ಮತ್ತೆ ಮಧ್ಯದ ಬೆರಳನ್ನು ಮಡಿಸಿ ಬಲಗೈನ ಹೆಬ್ಬೆರಳಿನಿಂದ ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡ್ಕೊಳ್ಳಿ. ದೀರ್ಘವಾಗಿ ಎಡ ಒಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡ ಮೇಲೆ ಎಡ ಹೊಳ್ಳೆಯನ್ನು ಮುಚ್ಚಿರಿ. ನಿಧಾನಕ್ಕೆ ಬಲ ಹೊಳ್ಳೆಯಿಂದ ಉಸಿರನ್ನು ಆಚೆ ಬಿಡಿ. ಮತ್ತೆ ನಿಧಾನಕ್ಕೆ ರೈಟ್ ನಾಸ್ಟ್ರಲ್ ಇಂದ ಇನ್ಹೇಲ್ ಮಾಡಿ. ಬಲ ಹೊಳ್ಳೆಯನ್ನು ಮುಚ್ಚುತ್ತಾ ನಿಧಾನಕ್ಕೆ ಲೆಫ್ಟ್ ನಾಸ್ಟ್ರಲ್ ಇಂದ ಎಕ್ಸೇಲ್ ಮಾಡಿ. ಆರು ಬಾರಿ ಅಭ್ಯಾಸ ಮಾಡಿ. ನಿಧಾನಕ್ಕೆ ವಜ್ರಾಸನದಿಂದ ತಾಡಾಸನಕ್ಕೆ ಬನ್ನಿ. ಸುರಕ್ಷಾ ಅವರು ಈ ಒಂದು ಪ್ರಾಣಾಯಾಮವನ್ನ ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಈಗ ಇದರ ಉಪಯೋಗಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಈ ಪ್ರಾಣಾಯಾಮಕ್ಕೂ ಜ್ಯೋತಿಷ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಗುರುಗಳಿಂದ ತಿಳ್ಕೊಳ್ಳೋಣ. ಬನ್ನಿ ಗುರುಗಳೇ. ಈ ದಿವಸ ತಾವು ನೋಡಿರ್ತಕ್ಕಂಥದ್ದು ಪ್ರಾಣಾಯಾಮ. ಈ ಪ್ರಾಣಾಯಾಮಕ್ಕೆ ಅಧಿದೇವತೆ ಯಾರು ಹೇಳುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹ ಅಂಶ. ನೋಡಿ, ಸಾಧಾರಣವಾಗಿ ಈ ಆಜ್ಞಾಚಕ್ರ ಹೇಳುವಂಥದ್ದು ಇಲ್ಲಿರ್ತಕ್ಕಂತಹ ಚಕ್ರ. ನಮ್ಮ ದೇಹದಲ್ಲಿ ಒಟ್ಟು 7 ಚಕ್ರಗಳಿರ್ತದೆ. ಆ 7 ಚಕ್ರಗಳನ್ನು ಜಾಗೃತಗೊಳಿಸುವಂತಹ ವಿಶೇಷವಾಗಿರ್ತಕ್ಕಂತಹ ಪ್ರಾಣಾಯಾಮ.
ಆ ಪ್ರಾಣಾಯಾಮದ ಮೂಲಕವಾಗಿ ನಾವು ಸಪ್ತಚಕ್ರಗಳನ್ನು ಜಾಗೃತಿಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತದ್ದು ಜೊತೆಯಲ್ಲಿ ನಾವು ಚಂದ್ರನಾಡಿಯನ್ನ ಮತ್ತು ಸೂರ್ಯನಾಡಿಯನ್ನ ಶುದ್ಧಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತದ್ದು ಈ ಸೂರ್ಯ ಚಂದ್ರರು ಯಾರು ಒಂದು ಬೆಳಕಿನ ಗ್ರಹ ಒಂದು ಕತ್ತಲೆಯಲ್ಲೂ ಬೆಳಕನ್ನು ಕೊಡತಕ್ಕಂತ ಗ್ರಹ ಒಂದು ಆರೋಗ್ಯವನ್ನ ಕೊಡುವಂತ ಗ್ರಹ ಮತ್ತೊಂದು ಔಷಧವನ್ನ ಕೊಡತಕ್ಕಂತ ಗ್ರಹ ಆದ್ದರಿಂದ ಎರಡು ಗ್ರಹಗಳು ನಮಗೆ ಎರಡು ನೇತ್ರಗಳು ಇದ್ದ ಹಾಗೆ ಆದ್ದರಿಂದಲೇ ವಿಶೇಷವಾಗಿ ಎರಡು ಮೂಗಿನ ಎರಡು ಹೊಳ್ಳೆಗಳಲ್ಲೂ ಸಹಿತವಾಗಿ ವಿಶೇಷವಾದಂತ ಫಲವನ್ನ ಅನುಭವಿಸಲಿಕ್ಕೆ ಸಾಧ್ಯತೆ ಇರತಕ್ಕಂತದ್ದು ಜ್ಯೋತಿಷ್ಯದ ಆಧಾರದ ಮೂಲಕವಾಗಿ ಆರೋಗ್ಯಕ್ಕಾಗಿ ಪ್ರಾಣಾಯಾಮ ಬಹಳ ಅದ್ಭುತವಾಗಿದೆ ಶ್ವಾಸವನ್ನು ನಾವು ತೆಗೆದುಕೊಳ್ಳುವುದು ಚಂದ್ರನಾಡಿಯಲ್ಲಿ ಚಂದ್ರನನ್ನು ನಾವು ಜಾಗೃತಿಗೊಳಿಸಿಕೊಳ್ಳಬೇಕಾಗಿರತಕ್ಕಂತದ್ದು ಅರ್ಥಾತ್ ಚಂದ್ರನನ್ನು ನಾವು ಜಾಗೃತಿಗೊಳಿಸುತ್ತೇವೆ ಅಂತಂದ್ರೆ ನಮ್ಮ ಕಣ್ಣು ಶುದ್ಧಿ ಆಗ್ತದೆ ಎಡಭಾಗದ ಕಣ್ಣು ಶುದ್ಧಿ ಆಗ್ತದೆ ಎಡಭಾಗದ ಕಿವಿಯ ಭಾಗ ಶುದ್ಧಿ ಆಗ್ತದೆ ಮೂಗು ಶುದ್ಧಿ ಆಗ್ತದೆ ಜೊತೆಯಲ್ಲಿ ಮಸ್ತಿಷ್ಕದ ಎಡಭಾಗವೂ ಸಹಿತವಾಗಿ ಶುದ್ಧತೆಯನ್ನು ಪಡೆಯುತ್ತದೆ ವಿಶೇಷವಾಗಿ ನಾವು ಶ್ವಾಸವನ್ನು ಮೇಲೆ ತೆಗೆದುಕೊಳ್ಳುವಾಗ ಆ ಶ್ವಾಸವನ್ನು ಮೇಲೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮೂಲಾಧಾರ ಚಕ್ರದಿಂದ ಆರಂಭಿಸಿ ನಾಭಿ ಪ್ರದೇಶಕ್ಕೆ ಬಂದು ಅಲ್ಲಿಂದ ನೇರವಾಗಿ ಹೃದಯದ ಭಾಗದ ಮೂಲಕವಾಗಿ ಅದು ಮೂಗಿನ ಹೊಳ್ಳೆಯ ಮೂಲಕ ಆಜ್ಞಾ ಚಕ್ರವನ್ನು ಭೇದಿಸಿ ನೇರವಾಗಿ ಸಹಸ್ರಾರ ಚಕ್ರವನ್ನು ತಲುಪುತ್ತದೆ ಹೀಗಿರುವಾಗ ಅಲ್ಲಿ ಇರತಕ್ಕಂತಹ ಯಾವುದಾದರೂ ಶ್ವಾಸದಲ್ಲಿ ಅರ್ಥಾತ್ ಗಾಳಿಯಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನೆಲ್ಲವನ್ನು ಹೊರಗೆ ಹಾಕಬೇಕಾಗಿರತಕ್ಕಂಥದ್ದು ನಿಶ್ವಾಸದ ಮೂಲಕವಾಗಿ ನಿಶ್ವಾಸ ಅಂತಂದ್ರೆ ಏನು ಬೇಡದೇ ಹೋದಂತಹ ಶ್ವಾಸವನ್ನು ಹೊರಗೆ ಹಾಕುವಂತಹದ್ದು ಆ ತನ್ಮಧ್ಯೆ ನಾವು ಇಡಬೇಕಾಗಿರ್ತಕ್ಕಂಥದ್ದು ಅಗ್ನಿಚಕ್ರದಲ್ಲಿ ಅರ್ಥಾತ್ ಮೇರುದಂಡ ಅಂತ ಹೇಳ್ತೇವೆ ನಾವು ಈ ಮೇರುದಂಡದ ಮೇಲ್ಭಾಗದಲ್ಲಿ ಇರತಕ್ಕಂತಹ ಒಂದು ಅಗ್ನಿಯ ಸ್ಥಾನ ಅದು ಆಜ್ಞಾಚಕ್ರದ ಸ್ಥಾನ ಅಗ್ನಿಯ ಸ್ಥಾನವಾಗಿರ್ತಕ್ಕಂಥದ್ದು ನೋಡಿ ನೀವು ವಿಶೇಷವಾಗಿ ಒಂದೇ ಈಗ ಕಣ್ಣನ್ನು ಬಿಟ್ಟುಕೊಂಡು ಈ ಭಾಗವನ್ನೇ ನೆನೆಕೊಳ್ಳುವಾಗ ಅಲ್ಲಿ ಬಿಸಿ ಆಗಲಿಕ್ಕೆ ಆರಂಭ ಆಗುತ್ತೆ ಕಡೆಗೆ ನೋಡುವಾಗ ತಲೆಯ ಚಕ್ರ ಬರಲಿಕ್ಕೆ ಆರಂಭ ಆಗುತ್ತದೆ ಅರ್ಥಾತ್ ಇಲ್ಲಿ ಅಗ್ನಿ ಉತ್ಪತ್ತಿ ಆಗ್ತದೆ ಆ ಅಗ್ನಿಸ್ಥಾನದಲ್ಲಿ ಆ ಶ್ವಾಸವನ್ನು ನಾವು ಶುದ್ಧಗೊಳಿಸಬೇಕಾಗಿರ್ತಕ್ಕಂಥದ್ದು ಶುದ್ಧವಾದಂತಹ ಶ್ವಾಸವನ್ನು ಗಾಳಿಯನ್ನು ನಾವು ನಮ್ಮ ದೇಹದಲ್ಲೇ ಇಟ್ಟುಕೊಂಡು ಅಶುದ್ಧಿಯಾದಂತಹ ಗಾಳಿಯನ್ನು ಬಲಮೂಗಿನ ಮೂಲಕವಾಗಿ ಅದನ್ನು ಹೊರಗೆ ಹಾಕಬೇಕಾಗಿರ್ತಕ್ಕಂಥದ್ದು ಆರೋಗ್ಯವನ್ನು ಕೊಡತಕ್ಕಂಥವನು ಸೂರ್ಯ ಆ ರೋಗವನ್ನು ನಿವಾರಣೆ ಮಾಡತಕ್ಕಂಥವನು ಚಂದ್ರ ಅರ್ಥಾತ್ ರೋಗ ನಿವಾರಕ ಚಂದ್ರ ಯಾಕೆ ರೋಗ ನಿವಾರಕ ಚಿಂತೆಯೇ ರೋಗಕ್ಕೆ ಕಾರಣವಾಗಿರ್ತದೆ ಆ ಚಿಂತೆಯನ್ನು ಹೊರಗೆ ಹಾಕಬೇಕಾಗಿರತಕ್ಕಂಥದ್ದು ನಿಶ್ವಾಸದ ಮೂಲಕವಾಗಿ ಈ ರೀತಿಯಲ್ಲಿ ಮಾಡುವುದರಿಂದ ಪ್ರಕಾಶಕ ಗ್ರಹವಾಗಿರತಕ್ಕಂತಹ ಸೂರ್ಯಚಂದ್ರರು ಕೇವಲ ನೇತ್ರದಲ್ಲಿ ಅಲ್ಲ ಅಥವಾ ಕರ್ಣಸ್ಥಾನದಲ್ಲಿ ಅಲ್ಲ ಮಸ್ತಿಷ್ಕದಲ್ಲಿ ಅಲ್ಲ ನಮ್ಮ ಮೇರುದಂಡದಲ್ಲಿ ಅಥವಾ ಆಜ್ಞಾಚಕ್ರದಲ್ಲಿ ನಿಲ್ಲುವುದರ ಮೂಲಕವಾಗಿ ನಮ್ಮ ದೇಹವನ್ನೇ ಶುದ್ಧಿ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇದರ ಜೊತೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗುವಂತಹ ಅಕ್ಷರಗಳು ಅಕಾರದಿಂದ ಕ್ಷಕಾರಾಂತವಾಗಿ ಏನು ಅಕ್ಷರಗಳಿದ್ದಾವೋ ಆ ಅಕ್ಷರಗಳೆಲ್ಲವೂ ಸಹಿತವಾಗಿ ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗ್ತದೆ ಆ ಉತ್ಪತ್ತಿಯಾಗುವಂತಹ ಅಕ್ಷರಗಳನ್ನು ಸಹಿತವಾಗಿ ಶುದ್ಧ ಮಾಡುವಂತಹ ಗುಣ ಇರತಕ್ಕಂಥದ್ದು ಈ ಪ್ರಾಣಾಯಾಮದಲ್ಲಿ ಆದ್ದರಿಂದಲೇ ಪ್ರಾಣಾಯಾಮಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಈ ಎರಡು ಬೆರಳುಗಳು ಈ ಬೆರಳು ಮತ್ತು ಈ ಬೆರಳು ಇದು ಸೂರ್ಯನಾಡಿಯನ್ನು ಪ್ರತಿನಿಧಿಸ್ತದೆ ಇದು ಚಂದ್ರನಾಡಿಯನ್ನು ಪ್ರತಿನಿಧಿಸ್ತದೆ ಈ ಎರಡು ಬೆರಳುಗಳ ಮೂಲಕವಾಗಿ ನೋಡಿ ಈ ರೀತಿಯಲ್ಲಿ ನಾವು ಇಟ್ಟುಕೊಂಡು ಶ್ವಾಸವನ್ನು ಮೇಲೆ ತೆಗೆದುಕೊಂಡಾಗ ಈ ಬೆರಳನ್ನು ಒತ್ತಿ ಹಿಡಿದಿರ್ತೇವೆ ಆ ನಂತರದಲ್ಲಿ ಈ ಬೆರಳನ್ನು ಈ ಭಾಗಕ್ಕೆ ಒತ್ತಿ ಹಿಡಿದು ಈ ಭಾಗದ ಈ ಬೆರಳನ್ನು ತೆಗೆದು ಶ್ವಾಸವನ್ನು ಹೊರಗೆ ಹಾಕುವಾಗ ಈ ಮೂರು ಬೆರಳುಗಳು ಸಹಿತವಾಗಿ ನಮ್ಮ ಮೂಗಿನ ತುದಿಯ ಭಾಗ ಮೇರುದಂಡವನ್ನು ಸ್ಪರ್ಶ ಮಾಡ್ತಾ ಇರ್ತದೆ ಅಲ್ಲಿ ಸತ್ವ ಗುಣ ರಜೋಗುಣ ಮತ್ತು ತಮೋಗುಣ ಹೇಳುವಂತಹ ಮೂರು ಗುಣಗಳು ಸಹಿತವಾಗಿ ನಮ್ಮ ಈ ಮೇರುದಂಡವನ್ನು ಸ್ಪರ್ಶ ಮಾಡುವುದರಿಂದ ನಮ್ಮ ದೇಹದಲ್ಲಿ ಸಾತ್ವಿಕ ಶಕ್ತಿ ರಾಜಸ ಶಕ್ತಿ ರಾಜಸ ಶಕ್ತಿ ಮತ್ತು ತಾಮಸ ಶಕ್ತಿ ಈ ಮೂರು ಗುಣಗಳು ಸಹಿತವಾಗಿ ಉದ್ಬೋಧನವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಅದರಲ್ಲಿ ತಾಮಸ ಶಕ್ತಿಯನ್ನು ಹೊರಗೆ ಹಾಕಿ ರಜೋಶಕ್ತಿಯನ್ನು ಇಟ್ಟುಕೊಂಡು ಸಾತ್ವಿಕ ಶಕ್ತಿಯನ್ನು ನಮ್ಮ ದೇಹಕ್ಕೆ ಅಳವಡಿಸುವಂತಹ ಅದ್ಭುತ ಗುಣವನ್ನು ಕೊಡತಕ್ಕಂತಹದ್ದು ಈ ಪ್ರಾಣಾಯಾಮ ಪ್ರತಿಯೊಬ್ಬರೂ ಸಹಿತವಾಗಿ ಈ ಪ್ರಾಣಾಯಾಮವನ್ನು ಮಾಡುವುದರಿಂದ ಸಾಕಷ್ಟು ಅನುಕೂಲ ಇದೆ ನಮ್ಮ ದೇಹದಲ್ಲಿ ಅಕ್ಷರೋತ್ಪತ್ತಿ ಅಕ್ಷರೋತ್ಪತ್ತಿಯ ಮೂಲಕವಾಗಿ ನಮ್ಮ ದೇಹದಲ್ಲಿ ಶುದ್ಧವಾದಂತಹ ಗಾಳಿಯನ್ನು ತೆಗೆದುಕೊಂಡು ಅಶುದ್ಧಿಯಾದಂತಹ ಗಾಳಿಯನ್ನು ಹೊರಗೆ ಹಾಕಿದಾಗ ನಮ್ಮ ದೇಹ ಶುದ್ಧಿಯಾಗ್ತದೆ ನಾವು ಆರೋಗ್ಯವಂತರಾಗ್ತೇವೆ ಆರೋಗ್ಯಕ್ಕಾಗಿ ಪ್ರಾಣಾಯಾಮ ಜ್ಯೋತಿಷ್ಯವೂ ಇದೆ
ಇಲ್ಲಿ ಆರೋಗ್ಯವೂ ಇದೆ, ಇಲ್ಲಿ ಯೋಗವೂ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ, ಒಳ್ಳೇದಾಗ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಾಣಾಯಾಮದಿಂದ ನಮ್ಗೆ ಎಷ್ಟೊಂದು ಉಪಯೋಗ ಇದೆ. ಇದರ ಉಪಯೋಗಗಳನ್ನ ನೀವು ಕೂಡ ಪಡ್ಕೊಳ್ಳಿ. ವೀಕ್ಷಕರೇ, ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ನೋಡಿ, ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ ಇವತ್ತು ದಿವಸ ಭರಣಿ ನಕ್ಷತ್ರದಲ್ಲಿ. ಭರಣಿ ನಕ್ಷತ್ರದವರಿಗೆ ಧರಣಿ ಆಳುವ ಯೋಗ ಇರತಕ್ಕಂತಹದ್ದು. ಧರಣಿ ಅಂದರೆ ಭೂಮಿ, ಭೂಮಿ ಖರೀದಿ ಯೋಗ, ಅಥವಾ ಭೂಮಿಯನ್ನು ನೀವು ವಿಶೇಷವಾಗಿ ಆಧರಿಸುವ ಯೋಗ, ಅಥವಾ ಭೂಮಿಯಲ್ಲಿ ಶಂಕುಸ್ಥಾಪನೆ ಮಾಡುವ ಯೋಗ, ಅಥವಾ ಭೂಮಿ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವ ಯೋಗ, ಅಥವಾ ಭೂಮಿಯನ್ನು ಇವತ್ತಿನ ದಿವಸ ಪೂಜೆ ಮಾಡುವಂತಹ ಯೋಗ ಇರತಕ್ಕಂತಹದ್ದು ಮೇಷರಾಶಿಯಲ್ಲಿ, ಅದರಲ್ಲೂ ಭರಣಿ ನಕ್ಷತ್ರದವರಿಗೆ. ಹಾಗಂತ ಅಶ್ವಿನಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರದವರಿಗಿಲ್ವಾ, ಅವರಿಗೂ ಸಹಿತವಾಗಿ ಸಾಕಷ್ಟು ಅನುಕೂಲ, ನೆಮ್ಮದಿ ಇವತ್ತಿನ ದಿವಸ. ನೋಡಿ, ಪಂಚಮದಲ್ಲಿದ್ದಾನೆ, ಉಪಾಸನಾ ಸ್ಥಾನದಲ್ಲಿ ಕುಜ ಶುಕ್ರ ಯೋಗ ಇರತಕ್ಕಂತಹದ್ದು. ಉಪಾಸನಾ ಸ್ಥಾನಾಧಿಪತಿ ಚತುರ್ಥದಲ್ಲಿ ಬುಧನ ಒಟ್ಟಿಗೆ ಇರುವುದರಿಂದ ನೀವು ಮಾಡುವಂತಹ ಪೂಜೆ ಪುರಸ್ಕಾರಗಳನ್ನು ದೇವತೆಗಳು ಒಪ್ಪಿಕೊಳ್ಳುತ್ತದೆ. ಆ ತನ್ಮೂಲಕವಾಗಿ ದೇವತಾ ರಕ್ಷೆ ನಿಮಗಿದೆ ಹೇಳುವಂತಹದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಭಾಗ್ಯಸ್ಥಾನಾಧಿಪತಿಯಾದಂತಹ ಗುರು ಲಾಭಸ್ಥಾನದಲ್ಲಿ ಇರುವುದರಿಂದ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ನೀವು ಉಪಾಸನಾ ದೇವತೆಯನ್ನು ಪೂಜೆ ಮಾಡುವುದರಿಂದ ಮತ್ತು ಪೂರ್ವ ಪುಣ್ಯಸ್ಥಾನಾಧಿಪತಿಯಾದನ್ನು ಗುರುವನ್ನು ಆರಾಧನೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮೇಷರಾಶಿಯವರಿಗೆ ವಿಶೇಷವಾಗಿ ವಾಹನ ಖರೀದಿ ಯೋಗ ಇರತಕ್ಕಂಥದ್ದಿದೆ. ನೋಡಿ, ವಾಹನ ಸ್ಥಾನಾಧಿಪತಿ ನಿಮ್ಮ ರಾಶಿಯಲ್ಲೇ ನಿಂತುಕೊಂಡಿದ್ದಾನೆ. ವಾಹನವನ್ನು ಖರೀದಿಸಬಹುದು, ಹೊಸ ವಾಹನವನ್ನು ಮಾಡಬಹುದು, ಹಳೆ ವಾಹನವನ್ನು ವಿಸರ್ಜಿಸಿ ಅಂದರೆ ಬಿಟ್ಟು ಹೊಸ ವಾಹನವನ್ನು ಖರೀದಿಸುವಂತಹ ಒಂದು ವಿಶೇಷ ಯೋಗ ಇರತಕ್ಕಂಥದ್ದು ಇವತ್ತಿನ ದಿವಸ. ಸಾಧ್ಯವಾದರೆ ಮಾಡಿಕೊಳ್ಳಿ, ಏನು ತೊಂದರೆ ಏನಿಲ್ಲ. ಆಷಾಢ ಮಾಸ ಅಂತ ಏನೋ ಬಿಡಬೇಕು ಅಂತೇನಲ್ಲ. ವಾಹನ ಖರೀದಿಗೆ ಅನುಕೂಲ ಇರತಕ್ಕಂಥದ್ದು, ಅಥವಾ ಖರೀದಿ ಮಾಡಿಟ್ಟಂತಹ ವಾಹನವನ್ನು ಇವತ್ತಿನ ದಿವಸ ನೀವು ಮನೆಗೆ ತರುವುದರಿಂದಲೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಮಾತ್ರ ಸ್ವಲ್ಪ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ. ನೋಡಿ, ವಾಹನದ ಬಿಡಿ ಭಾಗಗಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದು ಮೇಷರಾಶಿಯಲ್ಲಿ ಇರತಕ್ಕಂತಹ ಕೃತ್ತಿಕಾ ನಕ್ಷತ್ರದವರಿಗೆ. ಅಗ್ನಿದೇವತೆ ಅಲ್ವೇ ಕೃತ್ತಿಕಾ ನಕ್ಷತ್ರಕ್ಕೆ, ಅದೇ ಅಗ್ನಿದೇವತೆಯಾದಂತಹ ಅಗ್ನಿ ಕಾರಕನಾದಂತಹ ಕುಜನೂ ಸಹಿತವಾಗಿ ಪಂಚಮದಲ್ಲಿರುವುದರಿಂದ ಈ ರೀತಿಯಾದಂತಹ ಒಂದು ದೋಷ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಾಹನ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ, ಜೊತೆಯಲ್ಲಿ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಅದರಿಂದ ಅನುಕೂಲ ಉಂಟಾಗ್ತದೆ, ಮೇಷರಾಶಿಯವರಿಗೆ ಶುಭವಾಗುತ್ತೆ. ಜೊತೆಯಲ್ಲಿ ಸೂರ್ಯನಾರಾಯಣನ ಅನುಗ್ರಹ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಪಂಚಮಾಧಿಪತಿ ಸುಖಸ್ಥಾನದಲ್ಲಿದ್ದಾನೆ ಸೂರ್ಯ, ಆದ್ದರಿಂದ ಸೂರ್ಯನಾರಾಯಣನನ್ನು ಇವತ್ತಿನ ದಿವಸ ಭಜಿಸುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ. ವೃಷಭರಾಶಿಯವರ ಫಲ ನೋಡುವಾಗ ರಾಹು ನಿಮ್ಮ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ. ಸದಾಕಾಲದಲ್ಲೂ ಮೈ ಉರಿ, ಶರೀರದಲ್ಲಿ ಉರಿ ಆಗ್ತದೆ, ಸ್ನಾಯುಗಳೆಲ್ಲ ಸಿಡಿತದೆ, ಅರ್ಥಾತ್ ನರರೋಗ ಉಂಟಾಗಿದೆ. ವಾತ ಸಂಬಂಧವಾದಂತಹ ರೋಗ, ವಾತ ಸಂಬಂಧವಾದಂತಹ ಕಾಯಿಲೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈ ವಾತ ರೋಗದಲ್ಲಿ ಹಲವು ವಿಧಾನಗಳಿದ್ದಾವೆ, ಶೀತವಾತ ಉಷ್ಣವಾತ ಹೇಳುವಂತಹ ಎರಡು ಮಹಾವಾತಗಳಿದ್ದಾವೆ. ಅದರ ಕೆಳಭಾಗದಲ್ಲಿ ಅರ್ಥಾತ್ ಅದರಲ್ಲಿ ಒಂದೊಂದರಲ್ಲಿ ಸಾಧಾರಣವಾಗಿ 80 ರೀತಿಯಾದಂತಹ ವಾತ ರೋಗಗಳಿರ್ತದೆ. ಆದ್ದರಿಂದ ವಾತ ರೋಗದ ಸಾಂಕೇತಿಕವಾದಂತಹ ರಾಹು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನೀವು ವಾತರೋಗಿಯಾಗುವಂತಹ ಸನ್ನಿವೇಶ ಇರತಕ್ಕಂತಹದ್ದು. ವಾತ ರೋಗದಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ, ಅವುಗಳು ನಿಮಗೆ ಕಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಪ್ತಮದಲ್ಲಿ ಕೇತು ನಿಂತ್ಕೊಂಡಿದ್ದಾನೆ, ವ್ಯವಹಾರ ಸ್ಥಾನದಲ್ಲಿ, ವ್ಯವಹಾರ ನಡೆಯಲ್ಲ. ಧನಾಧಿಪತಿ ವಿಕ್ರಮ ಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾನೆ, ಹಣಕಾಸು ಕೈಯಲ್ಲಿಲ್ಲ. ವ್ಯಯ ಸ್ಥಾನದಲ್ಲಿ ನೋಡುವಾಗ ಚಂದ್ರ ನಿಂತ್ಕೊಂಡಿದ್ದಾನೆ, ಹೆಂಡತಿ ಮಕ್ಕಳಿಂದ ವ್ಯಯ ಜಾಸ್ತಿ ಆಗುವಂತಹ ಸಾಧ್ಯತೆ. ಅದರಿಂದ ಮನಸ್ಸಿಗೆ ಸ್ವಲ್ಪ ಆಘಾತ, ನೋವು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ. ದೋಷ ಪರಿಹಾರಕ್ಕೆ ನೀವು ನಾಗಾರಾಧನೆಯನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ. ಅರ್ಥಾತ್ ನಿಮ್ಮ ರಾಶಿಯಲ್ಲೇ ರಾಹು ಇದ್ದದರಿಂದ, ರಾಹು ಸರ್ಪ, ರಾಹುವಿನಿಂದ ಸರ್ಪ ಚಿಂತನೆ, ಆದ್ದರಿಂದ ಸರ್ಪನ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಮಿಥುನ ರಾಶಿಯವರ ಫಲ ನೋಡುವಾಗ ಸಪ್ತಮದಲ್ಲಿ ಮಾಂದ್ಯ, ನೋಡಿ, ಏಳನೇ ಮನೆಯಲ್ಲಿ ಮಾಂದ್ಯೋದಯವಾಗಿ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಅಷ್ಟಮ ಶನಿಯ ದೋಷ, ಎಂಟನೇ ಮನೆಯಲ್ಲಿ ಶನಿ ಬೇರೆ ನಿಂತ್ಕೊಂಡು ಬಿಟ್ಟಿದ್ದಾನೆ. ಅಷ್ಟಮ ಸ್ಥಾನ ನಷ್ಟಸ್ಥಾನ, ದುಃಖಸ್ಥಾನ, ಕ್ಷಯಸ್ಥಾನವೂ ಹೌದಾಗಿರತಕ್ಕಂಥದ್ದು. ಕ್ಷಯವಾಗ್ತದೆ, ನಷ್ಟವಾಗ್ತದೆ, ದುಃಖ ಉಂಟಾಗ್ತದೆ ಇವತ್ತಿನ ದಿವಸ.
ಜೊತೆಯಲ್ಲಿ ಮಾಂದ್ಯೂ ಸಹಿತವಾಗಿ ಪುಷ್ಟೀಕರಿಸುವಂತಹ ಸಾಧ್ಯತೆ ಇರತಕ್ಕಂತದ್ದು ಅರ್ಥಾತ್ ದುಃಖದ ವಾರ್ತೆಯನ್ನು ಕೇಳ್ತೀರಿ ನಷ್ಟವನ್ನು ಕಾಣ್ತೀರಿ ಇವತ್ತಿನ ದಿವಸ ಜೊತೆಯಲ್ಲಿ ಸಾಕಷ್ಟು ಕ್ಷಯವನ್ನು ಕ್ಷಯವಾಗುವುದನ್ನು ನೋಡುವಂತಹ ಸನ್ನಿವೇಶ ಇರತಕ್ಕಂಥದ್ದು ಇಲ್ಲಿ ಕ್ಷಯ ಅಂದರೆ ಎರಡು ಅರ್ಥ ಇರತಕ್ಕಂಥದ್ದು ಒಂದು ಧನಕ್ಷಯವೂ ಹೌದು ಎರಡನೇದಾಗಿ ದೇಹದಲ್ಲಿ ತ್ರಾಣವನ್ನು ಕ್ಷಯ ಮಾಡುವಂತಹ ಸಾಧ್ಯತೆ ಅರ್ಥಾತ್ ಏನಾದರೂ ಪೆಟ್ಟಾಗಿ ರಕ್ತ ಹೋಗುವಿಕೆ ಅದಕ್ಕೂ ಕ್ಷಯ ಆಡುವಂತಹ ಶಬ್ದ ಇರತಕ್ಕಂಥದ್ದು ಹೀಗಾಗಿ ಇವತ್ತಿನ ದಿವಸ ನಿಮ್ಮ ಓಡಾಟದಲ್ಲಿ ಸ್ವಲ್ಪ ಜಾಗ್ರತೆ ಬೇಕಾಗಿರತಕ್ಕಂಥದ್ದು ಕೆಲವು ಬಿದ್ದು ಪೆಟ್ಟು ಮಾಡ್ಕೊಳ್ಬೋದು ಕೆಲವರಿಗೆ ಹೃದಯ ಸಂಬಂಧವಾದಂತಹ ಕಾಯಿಲೆಗಳು ಕಾಣಿಸುವಂತಹ ಸಾಧ್ಯತೆ ಅಷ್ಟಮ ಶನಿಯಿಂದ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾಕೆ ಹೇಳದೆ ಹೃದಯ ಸಂಬಂಧವಾದ ಕಾಯಿಲೆ ಶನಿಯು ಹೃದಯ ಸ್ಥಾನವನ್ನು ನೋಡ್ತಾ ಇದ್ದಾನೆ ನಿಮ್ಮ ರಾಶಿಯಾಧಿಪತಿ ಅಲ್ಲೇ ಇದ್ದಾನೆ ನೋಡಿ ಹೃದಯ ಸ್ಥಾನದಲ್ಲಿ ತೋಡಿದ್ದಾನೆ ಬುಧ ಆದ್ದರಿಂದ ಹೃದಯ ಸಂಬಂಧವಾದಂತಹ ಕಾಯಿಲೆಗಳನ್ನು ಅನುಭವಿಸಬೇಕಾದಂತಹ ಸಾಧ್ಯತೆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹೃದಯದ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನ ಪ್ರಾರ್ಥನೆ ಎದೆಯ ಭಾಗದ ಅಧಿಪತಿಯಾಗಿರ್ತಕ್ಕಂತಹ ಬುಧನ ಪ್ರಾರ್ಥನೆ ಅರ್ಥಾತ್ ಚಂದ್ರ ಮತ್ತು ಬುಧನ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟ ನಿವಾರಣೆ ಇಲ್ಲಿ ಚಂದ್ರನಿಗೆ ದುರ್ಗಾದೇವಿ ಬುಧನಿಗೆ ವಿಷ್ಣುದೇವರು ವಿಷ್ಣುದೇವರು ಮತ್ತು ದುರ್ಗಾದೇವಿಯ ಆರಾಧನೆಯಿಂದ ಕಷ್ಟ ಪರಿಹಾರವಾಗ್ತದೆ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ರವಿ ಬುಧರ ಯುತಿ ನಿಪುಣ ಯೋಗವೇನೋ ಹೌದು ಸಾಕಷ್ಟು ಅಭಿವೃದ್ಧಿಯೂ ಆಗ್ತದೆ ಧನಾಧಿಪತಿ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಬಂದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಯಾಕೆಂದರೆ ವ್ಯಯಾಧಿಪತಿಯ ಒಟ್ಟಿಗೆ ನಿಂತ್ಕೊಂಡಿದ್ದಾನೆ ಹಣ ಸೋರ್ತಾ ಇರ್ತದೆ ಹಣಕಾಸು ಖರ್ಚಾಗ್ತಾ ಇರ್ತದೆ ಬಂದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಲಕ್ಷ್ಮೀದೇವಿ ಚಂಚಲ ಉಂಟಾಗಿದ್ದಾಳೆ ನಿಮ್ಮ ಮನೆಯಲ್ಲಿ ಅರ್ಥಾತ್ ನಿಮಗೆ ಲಕ್ಷ್ಮಿಯ ಕಟಾಕ್ಷ ಸದ್ಯಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ ಅದಕ್ಕೆ ಕಾರಣ ಏನು ಲಾಭಾಧಿಪತಿಯಾದಂತಹ ಶುಕ್ರ ಶತ್ರುವಿನ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ ಧನಾಧಿಪತಿ ಅಲ್ವೇ ಶುಕ್ರ ಅವನು ಶತ್ರುವಿನ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ ಶನಿಯ ದೃಷ್ಟಿ ನಿಮ್ಮ ರಾಶಿಗಿದೆ ಆದ್ದರಿಂದಲೇ ಧನಕ್ಷಯ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಬಂದ ಹಣ ಎಲ್ಲ ಸೋರಿ ಹೋಗ್ತಾ ಇರ್ತದೆ ನಷ್ಟವಾಗ್ತಾ ಇರ್ತದೆ ಖರ್ಚಾಗ್ತಾ ಇರ್ತದೆ ಬ್ಯಾಲೆನ್ಸ್ ಪೂರ್ತಿ ಖಾಲಿಯಾಗ್ತಾ ಇರ್ತದೆ ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಕಠಿಣ ಸಮಯ ಅಂತ ಹೇಳ್ಬೋದು ಸಾಕಷ್ಟು ನಷ್ಟವನ್ನು ಮಾಡ್ಕೊಳ್ತೀರಿ ಕೊನೆಯ ಕೈಯಲ್ಲಿ ಹಣ ಇಲ್ಲದೆ ಭೂಮಿ ನಷ್ಟವಾಗ್ಬೋದು ಮನೆಯೂ ನಷ್ಟವಾಗ್ಬೋದು ವಾಹನವೂ ನಷ್ಟವಾಗ್ಬೋದು ಶನಿಯ ದೃಷ್ಟಿ ಇದ್ದದರಿಂದ ಪರಿಹಾರಕ್ಕೆ ಏನು ಮಾಡಬೇಕು ಶನಿ ದೃಷ್ಟಿ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಆಗಿದ್ರೆ ಕಪ್ಪು ಬಣ್ಣದ ಹಸುವನ್ನು ದಾನವನ್ನು ಕೊಡುವುದರಿಂದ ಯಾವುದಾದ್ರೂ ಒಂದು ಮಠಕ್ಕೆ ದಾನ ಕೊಡಿ ಅದನ್ನು ಕಪ್ಪು ಬಣ್ಣದ ಹಸುವನ್ನು ದಾನ ಕೊಡುವುದರಿಂದ ಆ ದೋಷ ಪರಿಹಾರವಾಗ್ತದೆ ಹಸುವನ್ನು ಕೊಡುವಾಗ ಹಸು ಮಾತ್ರ ಕೊಡಬಾರ್ದು ಹಸು ಮತ್ತು ಕರು ಸಹಿತವಾದಂಥ ಹಸುವನ್ನು ದಾನವನ್ನು ಮಾಡುವುದರಿಂದ ತ್ಯಾಗವನ್ನು ಮಾಡುವುದರಿಂದ ಇಲ್ಲಿ ತ್ಯಾಗ ಅಲ್ಲ ದಾನ ಮಾಡುವುದರಿಂದ ದಾನ ಮಾಡುವಾಗ ಪುರೋಹಿತರಿಗೆ ದಾನ ಮಾಡಬಹುದು ದೇವಸ್ಥಾನಕ್ಕೆ ದಾನವಾಗಿ ಕೊಡಬಹುದು ಮಠಕ್ಕೆ ದಾನವಾಗಿ ಕೊಡಬಹುದು ಸಾಕುವವರಿಗೆ ದಾನವಾಗಿ ಕೊಡಬಹುದು ಅಥವಾ ಈ ದಾನ ಹಿಡಿದ ತಕ್ಷಣದಲ್ಲೇ ನಮ್ಮ ಹತ್ರ ಸಾಕಲಿಕ್ಕೆ ಆಗಲ್ಲ ಅಂತ ಅದನ್ನು ಮಾರಾಟ ಮಾಡುವವರಿಗೆ ಖಂಡಿತ ಕೊಡಲಿಕ್ಕೆ ಹೋಗಬೇಡಿ ಮಠ ಅದನ್ನು ಸಾಕುವಂತಹ ಮಠಗಳಿದ್ದಾವೆ ಆ ಮಠಕ್ಕೆ ಅದನ್ನು ಕೊಡುವುದರಿಂದ ಆ ಮಠದಲ್ಲಿ ಎಲ್ಲ ಹಸುವಿನ ಜೊತೆಯಲ್ಲಿ ಇದು ಒಂದು ಹಸು ಸಾಕಷ್ಟು ಸಮೃದ್ಧಿ ಇರತಕ್ಕಂಥದ್ದಿದೆ ಅದರಿಂದ ನಿಮಗೆ ಸಮೃದ್ಧಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಗೋದಾನದಿಂದ ನಿಮಗೆ ಸಮೃದ್ಧಿ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮುದ್ರಾ ಸಂಕಲ್ಪ ಸಂಜೀವಿನಿ ಸಂಕಲ್ಪ ಪತ್ರ ಪರಿಹಾರ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಮುದ್ರಾ ಸಂಕಲ್ಪ ಗುರುಗಳು ಮುದ್ರೆ ಒಂದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಬನ್ನಿ ತಿಳ್ಕೊಳ್ಳೋಣ ಈ ದಿವಸದ ಮುದ್ರಾ ಸಂಕಲ್ಪದಲ್ಲಿ ವಿಶೇಷವಾಗಿ ಪಾಶಮುದ್ರೆಯನ್ನು ತಾವು ನೋಡ್ತಾ ಇದ್ದೀರಿ ಪಾಶಮುದ್ರೆಯನ್ನು ಮಾಡೋದು ಹೇಗೆ ಆಗಿದ್ರೆ ನೋಡಿ ಇದು ಪಾಶಮುದ್ರೆ ಆಗಿರತಕ್ಕಂಥದ್ದು ಇದು ಗುರುವಿನ ಬೆರಳು ಇದು ಗುರುವಿನ ಬೆರಳು ಈ ಎರಡು ಬೆರಳನ್ನು ಸಹಿತವಾಗಿ ಒಂದಕ್ಕೊಂದು ಜಂಟಿಯಾಗಿ ಮಾಡಿದಾಗ ಪಾಶಮುದ್ರೆ ಆಗ್ತದೆ ಅರ್ಥಾತ್ ಸರಪಳಿ ಮುದ್ರೆ ಹೇಳ್ಬೋದು ಜಗಳದ ಮುದ್ರೆ ಅಂತಲೂ ಹೇಳ್ಬೋದು ಇದಕ್ಕೆ ಜಗಳ ಮಾಡುವಂತಹ ಮುದ್ರೆ ಅರ್ಥಾತ್ ಎರಡು ಬೆರಳುಗಳು ಸಹಿತವಾಗಿ ಜಗಳವಾಡ್ತಾ ಇದೆ ಇದು ತಾನು ಹೆಚ್ಚು ತಾನು ಹೆಚ್ಚು ತಾನು ಬಿಡುವುದಿಲ್ಲ ತಾನು ಬಿಡುವುದಿಲ್ಲ ಅರ್ಥಾತ್ ಜಂಟಿಯಾಗಿರ್ತಕ್ಕಂಥದ್ದು ಯುದ್ಧ ಮುದ್ರೆ ಅಥವಾ ಜಗಳದ ಮುದ್ರೆ ಯುದ್ಧ ಮುದ್ರೆ ಯಾವುದು ಅಂತ ಕೇಳಿದಾಗ ಇದನ್ನು ನಾವು ತೋರಿಸಬೇಕಾಗಿರ್ತಕ್ಕಂಥದ್ದು ಯುದ್ಧ ಮುದ್ರೆ ಜಗಳದ ಮುದ್ರೆ ತಂಟೆಯ ಮುದ್ರೆ ಜೊತೆಯಲ್ಲಿ ವಿಶೇಷವಾಗಿ ಸರಪಳಿ ಮುದ್ರೆ ಆಗಿರತಕ್ಕಂಥದ್ದು ಈ ಮುದ್ರೆಯನ್ನು ಮಾಡುವುದರಿಂದ ಏನು ಪ್ರಯೋಜನ ವಿಶೇಷವಾಗಿ ಶಕ್ತಿವರ್ಧಕವಾಗಿರತಕ್ಕಂತಹ ಮುದ್ರೆ ಅರ್ಥಾತ್ ಈ ಎರಡು ಬೆರಳುಗಳು ಸಹಿತವಾಗಿ ತೋರು ಬೆರಳುಗಳು ಶಾಸನ ಬೆರಳು
ಈ ಶಾಸನ ಬೆರಳು ಅಥವಾ ಈ ಬೆರಳುಗಳು ಜಂಟಿಯಾಗಿ ಇತ್ತಾಗ ಸಾಧಾರಣವಾಗಿ ಯುದ್ಧ ಇದ್ದೇ ಇರ್ತದೆ ಸಾಧಾರಣವಾಗಿ ಈ ಬೆರಳು ಸರ್ಕಾರಿ ರಾಜಕೀಯದ ಮುದ್ರೆಯೋ ಹೌದಾಗಿರತಕ್ಕಂತದ್ದು ಶಾಸಕರ ಬೆರಳು ಅರ್ಥಾತ್ ಶಾಸನ ಮಾಡುವ ಬೆರಳಾಗಿರತಕ್ಕಂತದ್ದು ರಾಜಕೀಯದಲ್ಲಿ ಯಾವಾಗಲೂ ಜಗಳ ಇದ್ದೇ ಇರುತ್ತೆ ನೋಡಿ ಸಾಧಾರಣವಾಗಿ ಜಗಳ ಇಲ್ಲದೆ ಹೋದ್ರೆ ರಾಜಕೀಯವೇ ಅಲ್ಲ ಅಲ್ವಾ ಆ ಜಗಳ ಆಗಬೇಕು ಆದರೆ ಇದು ಈ ಎರಡು ಬೆರಳುಗಳು ಯಾವಾಗಲೂ ಸಹಿತವಾಗಿ ಎರಡು ಪಕ್ಷಗಳು ಸಹಿತವಾಗಿ ಜಗಳವಾಡ್ತಾ ಇರ್ತದೆ ಆದ್ದರಿಂದ ಇಲ್ಲಿ ಬಲಪಕ್ಷ ಎಡಪಕ್ಷ ಶುಕ್ರಪಕ್ಷ ಕೃಷ್ಣಪಕ್ಷ ಈ ರೀತಿ ಅಲ್ಲ ಇಲ್ಲಿ ರಾಜಕೀಯದ ಪಕ್ಷಗಳ ಜಗಳಾಟ ಇತ್ಯಾದಿಗಳು ಉಂಟಾಗುವಂತಹ ವಿಶೇಷವಾದಂತಹ ಮುದ್ರೆ ಪಾಶಮುದ್ರೆಯಾಗಿರ್ತಕ್ಕಂಥದ್ದು ಈ ಪಾಶಮುದ್ರೆಯನ್ನು ಮಾಡುವುದರಿಂದ ವಿಶೇಷವಾಗಿ ನಮ್ಮ ಶಕ್ತಿವರ್ಧನೆಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಹಾಗಂತ ಜ್ಯೋತಿಷ್ಯಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಬಹುದು ವಿಶೇಷವಾಗಿ ನೋಡಿ ಬಲಪಕ್ಷಕ್ಕೂ ಎಡಪಕ್ಷಕ್ಕೂ ಯಾವಾಗಲೂ ಜಗಳ ಇತ್ಯಾದಿಗಳು ಇದ್ದೇ ಇರ್ತದೆ ಇದು ಒಂದು ಸೂರ್ಯನ ಪಕ್ಷ ಇದು ಒಂದು ಚಂದ್ರನ ಪಕ್ಷವಾಗಿರತಕ್ಕಂಥದ್ದು ಅದಕ್ಕಿಂತಲೂ ಇದು ಸೂರ್ಯ ಇದು ಗುರುವಿನ ಬೆರಳು ಇದೂ ಸಹಿತವಾಗಿ ಗುರುವಿನ ಬೆರಳು ಆಗಿದ್ದಾಗ ಆ ಎರಡರಲ್ಲೂ ಸಹಿತವಾಗಿ ಪೈಪೋಟಿ ಇದ್ದಾಗ ತಾನು ಹೆಚ್ಚು ಹೇಳುವಂಥದ್ದು ಇದ್ದೇ ಇರ್ತದೆ ವಿಶೇಷವಾಗಿ ಈ ಎರಡು ಮುದ್ರೆಯನ್ನು ತೋರಿಸುವಾಗ ಸದಾಕಾಲದಲ್ಲೂ ಜಗಳ ದ್ವಂದ್ವ ಅಥವಾ ಜಂಜಾಟ ಇತ್ಯಾದಿಗಳು ಇರುವಂತಹ ಮುದ್ರೆ ಆಗಿರತಕ್ಕಂಥದ್ದು ಅದರಿಂದ ಸಾಕಷ್ಟು ಪ್ರಯೋಜನ ಇದೆ ಇದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಏನು ಮಾಡಬೇಕು ಈ ಮುದ್ರೆಯಿಂದ ನಾವು ಹೊರಗೆ ಬಂದಾಗಲೇ ಪರಿಹಾರ ಸಿಗುವಂಥದ್ದು ಅಲ್ವೇ ಸರಪಳಿಯ ಕೊಂಡಿ ಕಳಚಿದಾಗ ಅದು ನಿರಾಳವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಸರಪಳಿಯಾಗಿರುವುದು ಬೇಡ ದ್ವಂದ್ವವಾಗಿರುವುದು ಬೇಡ ಅಥವಾ ಜಗಳ ಮಾಡ್ತಾ ಇರುವುದು ಬೇಡ ಅಥವಾ ವಿಶೇಷವಾಗಿ ತಂಟೆ ತಕರಾರು ಇತ್ಯಾದಿಗಳನ್ನು ಮಾಡದೇ ಇರತಕ್ಕಂತಹ ಸಂಸಾರವಾಗಿರಬೇಕು ಅದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪಾಶಮುದ್ರೆಯಿಂದ ಹೊರಗೆ ಬರಬೇಕಾಗಿರ್ತಕ್ಕಂಥದ್ದು ಪಾಶಮುದ್ರೆ ಹೇಗಿರ್ತದೆ ಹೇಳುವಂಥದ್ದನ್ನು ತೋರಿಸಿದೆ ಆದರೆ ಈ ಪಾಶಮುದ್ರೆ ಅತಿ ಅವಶ್ಯಕವಾದಂತಹ ಮುದ್ರೆ ಅಲ್ಲ ದೇವರಿಗೆ ತೋರಿಸುವಂತಹ ಮುದ್ರೆಯೂ ಅಲ್ಲ ನಾವು ಹೇಳಿಕೊಳ್ಳುವಂತಹ ಒಂದು ಮುದ್ರೆಯಾಗಿರ್ತಕ್ಕಂಥದ್ದು ಮಾಡಿಕೊಳ್ಳಿ ಇದರಿಂದ ಶುಭವಾಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ನೋಡೋಣ ಗುರುಗಳೇ ನನ್ನ ಹೆಸರು ಪವನ್ ಹೊಸದುರ್ಗದಿಂದ ಪತ್ರ ಬರೆಯುತ್ತಿದ್ದೇನೆ ನನ್ನ ಹುಟ್ಟಿದ ದಿನಾಂಕ 29/10/98 ಗುರುಜಿ ನಾನು ITI ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನನಗೆ ಸರ್ಕಾರಿ ನೌಕರಿ ಸಿಗುತ್ತದೆಯಾ ಗುರುಜಿ ಮುಂದಿನ ಭವಿಷ್ಯ ಯಾವ ರೀತಿ ಇದೆ ತಿಳಿಸ್ಕೊಡಿ ಅಂತ ಪವನ್ ಅವರು ಇಮೇಲ್ ಬರೆದಿದ್ದಾರೆ ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ವಿಶೇಷವಾಗಿ ಹೊಸದುರ್ಗದಿಂದ ಪವನ್ ರವರು ಒಂದು ಇಮೇಲ್ ಕಳಿಸಿದ್ದಾರೆ ITI ಮಾಡ್ತಾ ಇದ್ದೇನೆ ಸರ್ಕಾರಿ ಉದ್ಯೋಗ ಸಿಗುತ್ತದೆ ಹೇಳುವಂತಹ ಪ್ರಶ್ನೆ ಅವರದ್ದು ನೋಡೋಣ ಒಂದು ಆರೂಢ ಪ್ರಶ್ನೆಯನ್ನಿಟ್ಟು ಇಡೋಣ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾವೇ ಕೇತವೇ ನಮಃ ನೋಡಿ ಪವನ್ ರವರ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನಿಟ್ಟಿದ್ದಾಗಿದೆ ಪ್ರಶ್ನೆಯಲ್ಲಿ ಬಂದಿರತಕ್ಕಂತಹ ವರಾಟಿಕೆಗಳು ಎಷ್ಟು ಹೇಳುವಂತಹದನ್ನು ನೋಡೋಣ ನೋಡಿ ವರಾಟಿಕೆಗಳ ವಿಂಗಡಣೆ ಮಾಡಿದಾಗ ಉಳಿದಿರತಕ್ಕಂತಹ ವರಾಟಿಕೆಗಳು 8 ವರಾಟಿಕೆಗಳು ಉಳ್ಕೊಂಡಿದೆ ಅರ್ಥಾತ್ ವೃಶ್ಚಿಕ ರಾಶಿ ಉದಯವಾಯಿತು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನಕ್ಕೆ ವಿದ್ಯಾಸ್ಥಾನಾಧಿಪತಿಯಾದಂತಹ ಗುರು 4ನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ ಒಳ್ಳೆಯ ವಿದ್ಯೆ ತೊಂದರೆ ಇಲ್ಲ ಆದರೆ ಓದುವ ಪ್ರಮಾಣವನ್ನು ನೀವು ಹೆಚ್ಚಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏಕಾಗ್ರತೆ ಸ್ವಲ್ಪ ಕಡಿಮೆ ಇದೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಸಾಧ್ಯವಾದಷ್ಟು ಮಾತನ್ನು ಕಡಿಮೆ ಮಾಡಿಕೊಳ್ಳಿ ಜೊತೆಯಲ್ಲಿ ಒಂದೇ ಲಗವನ್ನು ಸೇವನೆ ಮಾಡಿ ಅಥವಾ ಧಾರಣಾ ಸರಸ್ವತಿ ಯಂತ್ರವನ್ನು ಧರಿಸಿ ನಿಮಗೆ ಮೇಧಾ ಸೂಕ್ತ ಗೊತ್ತಿದ್ದಲ್ಲಿ ಅದನ್ನು ಪಠನ ಮಾಡಿ ಅದರಿಂದ ಮೇಧೋಭಿವೃದ್ಧಿ ವಾಕ್ ಶಕ್ತಿ ಜಾಸ್ತಿ ಆಗ್ತದೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ ಆ ತನ್ನ ಮೂಲಕವಾಗಿ ನೀವು ಒಳ್ಳೆಯ ವಿದ್ಯಾವಂತರಾಗುವಂತಹ ಸಾಧ್ಯತೆ ನಿಮ್ಮ ಪ್ರಶ್ನೆ ಸರ್ಕಾರಿ ಉದ್ಯೋಗ ಲಭ್ಯವಾಗ್ತದೆ ಆಳುವಂಥದ್ದನ್ನು ಕೇಳಿದ್ದೀರಿ ನೋಡಿ ಸರ್ಕಾರಿ ಉದ್ಯೋಗದ ಅಧಿಪತಿಯಾಗಿರ್ತಕ್ಕಂತಹ ರವಿ ಭಾಗ್ಯಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ ಆದ್ದರಿಂದ ಸರ್ಕಾರಿ ಉದ್ಯೋಗ ಲಭ್ಯವಾಗುವಂತಹ ಸಾಧ್ಯತೆ ಇದೆ ಪ್ರಯತ್ನ ಜಾಸ್ತಿ ಬೇಕು ಪ್ರಯತ್ನಿಸಿ ಶುಭವಾಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಗಳೇ ಪವನ್ ಅವರೇ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಗುರುಗಳು ಹೇಳಿದಂಥ ಪರಿಹಾರ ಮಾಡಿಕೊಳ್ಳಿ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ ಸಂಜೀವಿನಿ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ನೋಡೋಣ ಗುರುಜಿ ಅವರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ನನ್ನ ಜಾತಕದ ಹೆಸರು ಮಹಾದೇವ ನನ್ನನ್ನು ಕರೆಯುವುದು ಉದಯ್ ಅಂತ ನಾನು ಹುಟ್ಟಿದ್ದು ಗುರುವಾರ ಮಧ್ಯಾಹ್ನ 12:45
ಒಂದು ಗಂಟೆಯೊಳಗೆ 1980ನೇ ಇಸ್ವಿ ನನ್ನ ರಾಶಿ ಮತ್ತು ನಕ್ಷತ್ರ ತಿಳಿಸಿಕೊಡಿ ಗುರುಗಳೇ. ನಮಗೆ 20 ವರ್ಷದಿಂದ ತುಂಬ ಕಷ್ಟ, ದಾರಿದ್ರ, ಎಷ್ಟು ದುಡಿದರೂ ಮನೆಯಲ್ಲಿ ಏನು ಉಳಿಯುತ್ತಿಲ್ಲ. ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಸರಿ ಇರುವುದಿಲ್ಲ. ಯಾವುದೇ ಕೆಲಸ ಮಾಡಿದರೂ ಹಣ ಉಳಿಯುವುದಿಲ್ಲ. ಇದಕ್ಕೆ ದಯಮಾಡಿ ಪರಿಹಾರ ತಿಳಿಸಿಕೊಡಿ ಗುರುಗಳೇ ಅಂತ ಇಮೇಲ್ ಕಳಿಸಿದ್ದಾರೆ. ಈ ದಿವಸದ ಪತ್ರ ಪರಿಹಾರ ಸಂದರ್ಭದಲ್ಲಿ ಉದಯರವರು ಒಂದು ಇಮೇಲ್ ಕಳಿಸಿದ್ದಾರೆ. ಅವರ ಮೂಲ ಹೆಸರು, ಜಾತಕದ ಹೆಸರು ಮಹಾದೇವ ಹೇಳುವಂತಹ ಹೆಸರು, ಅರ್ಥಾತ್ ಮಗಾ ನಕ್ಷತ್ರ ಸಿಂಹರಾಶಿಯಾಗಿರ್ತಕ್ಕಂಥದ್ದು ಅವರದ್ದು. ಅವರಿಗೆ ಸಾಕಷ್ಟು ತೊಂದರೆ ಇದೆ, ಕುಟುಂಬದಲ್ಲಿ ಸಾಕಷ್ಟು ನಷ್ಟ ಆಗಿದೆ, ಎಷ್ಟು ದುಡಿದಿರೋ ಸಹಿತವಾಗಿ ಕೈಗೆ ಹತ್ತಾ ಇಲ್ಲ ಹೇಳುವಂತಹ ಅವರ ಅನಿಸಿಕೆ ಅಂಬೋಣವಾಗಿರ್ತಕ್ಕಂಥದ್ದು ನೋಡೋಣ. ಪ್ರಶ್ನೆಯ ಮೂಲಕವಾಗಿ ಏನು ದೋಷ ಇದೆ, ಯಾವ ದೋಷದಿಂದ ಈ ರೀತಿಯಲ್ಲಿ ಆಗ್ತದೆ ಹೇಳುವಂಥದ್ದನ್ನು ನೋಡೋಣ. ಪ್ರಶ್ನೆಯನ್ನು ಅವರ ಹೆಸರಿನಲ್ಲಿ ಇಡೋಣ. ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾಬದ್ಧೋಯ ಮಂಜಲಿ ಪ್ರಸನ್ನ ಮನದಸ್ತೆ ಮೇ ಸತ್ಯಂ ಕುರುವಂತು ಭಾರತೀಂ. ನೋಡಿ, ಮಹಾದೇವ ಇವರ ಹೆಸರಿನಲ್ಲಿ ಪ್ರಶ್ನೆಯನ್ನಿಟ್ಟಾಗ ಬಂದಿರತಕ್ಕಂತಹ ವರಾಟಿಕೆಗಳನ್ನು 12 12ರಂತೆ ನಾವು ವಿಂಗಡಿಸಿದಾಗ ಉಳಿದಿರತಕ್ಕಂತಹ ವರಾಟಿಕೆ 1, ಅರ್ಥಾತ್ ಚಂದ್ರ ಉದಯವಾಗಿದೆ, ಮೇಷರಾಶಿಯಾಗಿರ್ತಕ್ಕಂಥದ್ದು ಮೇಷಲಗ್ನ. ಮೇಷಲಗ್ನ ಲಗ್ನದಲ್ಲೇ ಚಂದ್ರ ಇದ್ದಾನೆ, ಲಗ್ನಾಧಿಪತಿ ಪಂಚಮ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ, ಉಪಾಸನಾ ಸ್ಥಾನದಲ್ಲಿ ಶುಕ್ರನ ಒಟ್ಟಿಗೆ ನಿಂತುಕೊಂಡಿದ್ದಾನೆ. ಅರ್ಥಾತ್ ಕುಲದೇವರನ್ನು ಮರೆತಿದ್ದಾರೆ, ಕುಲದೇವರಿಗೆ ಸರಿಯಾಗಿ ಪೂಜೆ ಪುನಸ್ಕಾರಗಳು ಆಗ್ತಾ ಇಲ್ಲ. ಕುಲದೇವರ ಪೂಜೆ ಪುನಸ್ಕಾರಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡುವುದರಿಂದ ನಮ್ಮ ಇಷ್ಟ ದೇವತೆಗಳು ಕುಲದೇವರನ್ನು ನಾವು ಯಾವಾಗಲೂ ಮರೆಯಬಾರದು. ಯಾಕೆಂದರೆ ನಮಗೆ ಅನ್ನ ಕೊಡುವ ದೇವತೆಗಳು ಅವೇ. ಆದ್ದರಿಂದ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಕುಲದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಕುಲದೇವರು ಮರೆತಿದ್ದಲ್ಲಿ ಅದನ್ನು ಅಷ್ಟಮಂಗಲದ ಮೂಲಕವಾಗಿ ಅಥವಾ ತಾಂಬೂಲ ಪ್ರಶ್ನೆಯ ಮೂಲಕ ಅಥವಾ ಆರೂಢ ಪ್ರಶ್ನೆಯ ಮೂಲಕ ಕುಲದೇವರು ಯಾವುದು ಅಂತ ತಿಳಿದುಕೊಂಡು ಕುಲದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಅದರಿಂದ ಅನುಕೂಲವಾಗ್ತದೆ, ಮುಂದಿನ ದಿನಮಾನಗಳು ನಿಮಗೆ ಸಾಕಷ್ಟು ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಲದೇವತಾ ಅನುಗ್ರಹದಿಂದ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮತ್ತು ಯಾವುದೇ ರೀತಿಯಾದಂತಹ ಬಾಧೆ ಇಲ್ಲ, ಬಾಧಕವೂ ಇಲ್ಲ, ತೊಂದರೆಯೂ ಇಲ್ಲ. ಕುಲದೇವರ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ಉದಯ ಅವರೇ, ನೀವು ಗುರುಗಳು ಹೇಳಿದಂಥ ಪರಿಹಾರ ಮಾಡಿಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂಥ ಸಮಯ. ನೋಡಿ, ಸಿಂಹರಾಶಿಯವರ ಫಲವನ್ನು ನೋಡುವಾಗ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ಧನಾಧಿಪತಿಯು ವ್ಯಯಸ್ಥಾನದಲ್ಲಿದ್ದಾನೆ. ಧನ ನಷ್ಟ ಇವತ್ತಿನ ದಿವಸ, ಕೂಡಿಟ್ಟ ಹಣ, ಬಂದಂತಹ ಹಣ, ಬರತಕ್ಕ ಹಣ ಎಲ್ಲವೂ ನಷ್ಟವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ನಿಮ್ಮ ರಾಶಿಯಾಧಿಪತಿ ರವಿ, ಪಿತೃಕಾರಕದಂತಹ ರವಿ ವ್ಯಯಸ್ಥಾನದಲ್ಲಿದ್ದಾನೆ ಅಂದರೆ ತಂದೆಯ ಅಗತ್ಯತೆಗಾಗಿ ಧನ ನಷ್ಟವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ದಿವಸ. ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಶೃಂಗಾರಕಾರಕ. ಶುಕ್ರನು ನಿಮ್ಮ ರಾಶಿಯಲ್ಲಿರುವುದರಿಂದ ಶೃಂಗಾರ ವಸ್ತುಗಳ ಖರೀದಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಜೊತೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ, ಅರ್ಥಾತ್ ಮನೆಗೆ ಬೇಕಾಗಿರ್ತಕ್ಕಂತಹ ವಿದ್ಯುತ್ ಉಪಕರಣವನ್ನು ಖರೀದಿಸುವಂತಹ ಸಾಧ್ಯತೆ ಇವತ್ತಿನ ದಿವಸ. ಮನೆಗೇನೋ ವಿದ್ಯುತ್ತಿಗೆ ಸಂಬಂಧಪಟ್ಟಂತಹ ಸಲಕರಣೆಗಳು ಬೇಕು, ಅದನ್ನು ಖರೀದಿಸುವಂತಹ ಒಂದು ಸಾಧ್ಯತೆ ಇರತಕ್ಕಂಥದ್ದು. ನಾಲ್ಕನೇ ಮನೆಯ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರುವುದರಿಂದ, ಸುಖಾಧಿಪತಿ ನಿಮ್ಮ ರಾಶಿಯಲ್ಲಿರುವುದರಿಂದ ಈ ರೀತಿಯಾದಂತಹ ಒಂದು ಯೋಗ ಇರತಕ್ಕಂಥದ್ದು. ಸಪ್ತಮದಲ್ಲಿ ಗುರು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ವ್ಯವಹಾರ ಚತುರರು ನೀವು, ವ್ಯವಹಾರವನ್ನು ಚೆನ್ನಾಗಿ ಮಾಡ್ತೀರಿ. ಆ ತನ್ಮೂಲಕವಾಗಿ ಧನ ಸಂಪಾದನೆ, ಆ ತನ್ಮೂಲಕವಾಗಿ ಕೀರ್ತಿ ಸಂಪಾದನೆ ಮಾಡುವಂತಹ ಒಂದು ಸುಯೋಗವೂ ಇರತಕ್ಕಂಥದ್ದಿದೆ. ಜೊತೆಯಲ್ಲಿ ವಿಶೇಷವಾಗಿ ಗುರುವಿನ ಅನುಗ್ರಹ ಇರುವುದರಿಂದ ಸಿಂಹರಾಶಿಯವರಿಗೆ ಅತ್ಯಧಿಕ ಶುಭವಾಗಿರತಕ್ಕಂಥದ್ದು ಇವತ್ತಿನ ದಿವಸ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನೋ ಆಗಿದ್ರೆ ಇಲ್ಲಿ ಶುಕ್ರನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಶತ್ರು ಆಗಿರತಕ್ಕಂತಹ ಶುಕ್ರನಿಗೆ ಪರಿಹಾರ, ಏನು ಪರಿಹಾರ ಮಾಡ್ತೀರಿ? ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಪಠನ ಮಾಡಿ, ಅಥವಾ ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ, ಸೌಂದರ್ಯವತಿಯಾಗಿರತಕ್ಕಂತಹ ಅನ್ನಪೂರ್ಣೇಶ್ವರಿ ಆಗಿರತಕ್ಕಂತಹ ಹೊರನಾಡು ಜಗದೀಶ್ವರಿಯನ್ನು ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಲಾಭಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಒಳ್ಳೆಯ ಲಾಭದ ದಿವಸವಾಗಿರ್ತಕ್ಕಂಥದ್ದು, ಸಾಕಷ್ಟು ಅನುಕೂಲ, ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಜೊತೆಯಲ್ಲಿ ಧನಾಧಿಪತಿಯಾದಂತಹ ಶುಕ್ರ ವ್ಯಯಸ್ಥಾನದಲ್ಲಿರುವುದರಿಂದ, 12ನೇ ಮನೆಯಲ್ಲಿರುವುದರಿಂದ
ಸಾಕಷ್ಟು ನಷ್ಟ ಆಗ್ತದೆ ಅಂತ ಭಾವನೆ ಇಲ್ಲಿ ನಷ್ಟವಾಗ್ತದೆ ಆದರೆ 12ನೇ ಅಧಿಪತಿಯಾಗಿರತಕ್ಕಂತಹ ರವಿ ಲಾಭ ಭಾವದಲ್ಲೇ ಇದ್ದಾನೆ ನಿಮಗೆ ಆದ್ದರಿಂದ ಧನ ನಷ್ಟವಾಗೋದಿಲ್ಲ ಧನಾಧಿಕ್ಯವನ್ನು ಹೊಂದುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದರೆ ರಾಹುವಿನ ದೃಷ್ಟಿ ಇದೆ ನೋಡಿ ಆ ರಾಹುವಿನ ದೃಷ್ಟಿ ಅರ್ಥಾತ್ ನಾಗದೃಷ್ಟಿಯ ದೋಷದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಹಣಕಾಸಿನ ವಿಚಾರದಲ್ಲಿ ಜೊತೆಯಲ್ಲಿ ದಾಂಪತ್ಯ ಜೀವನದಲ್ಲಿ ವಿರಸ ಸಮಾಧಾನ ಇರುವುದಿಲ್ಲ ಕಾರಣ ದಂಪತಿ ರಾಶಿಯಾಗಿರತಕ್ಕಂತಹ ಸಪ್ತಮ ರಾಶಿಯಾದಂತಹ ಮೀನ ರಾಶಿ ಅಧಿಪತಿ ಆರನೇ ಮನೆಯಲ್ಲಿದ್ದಾನೆ ಶತ್ರು ರಾಶಿಯಲ್ಲಿ ಆದ್ದರಿಂದಲೇ ದಾಂಪತ್ಯ ಜೀವನದಲ್ಲಿ ವಿರಸ ಉಂಟಾಗುವಂತಹ ಸಾಧ್ಯತೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮುಖ ಊದಿಸಿಕೊಳ್ಳೋದು ಅಥವಾ ಮುಖ ತಿರಿಸಿಕೊಳ್ಳೋದು ಅಥವಾ ಮುಖವನ್ನೇ ನೋಡದೇ ಇರುವಂಥದ್ದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕನ್ಯಾರಾಶಿಯವರು ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು ಐಕ್ಯಮತ್ಯವನ್ನು ಮಾಡಿಕೊಳ್ಳಿ ಐಕ್ಯಮತ್ಯ ಜಪ ಅದು ಒಮ್ಮೆ ನಿಮಗೆ ಆಗದೇ ಇದ್ದಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗತಕ್ಕಂತಹ ಎಡಮುರಿ ಮತ್ತು ಬಲಮುರಿ ಬೇರನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಕೊಳ್ಳಿ ಎಡಮುರಿ ಮತ್ತು ಬಲಮುರಿ ಬೇರುಗಳು ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತಂದರೆ ವಿಶೇಷವಾಗಿ ಈ ಆಕೃತಿಯಲ್ಲಿ ಇರತಕ್ಕಂಥದ್ದು ಈ ಆಕೃತಿಯಲ್ಲಿ ಇರ್ತದೆ ಅದು ಎರಡೂ ಸಹಿತವಾಗಿ ನೀವು ಇಡುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕೊಡ್ತದೆ ಇಟ್ಕೊಳ್ಳಿ ಶುಭವಾಗುತ್ತೆ ಕನ್ಯಾರಾಶಿಯವರು ತುಲಾರಾಶಿಯವರ ಫಲವನ್ನು ನೋಡುವಾಗ ಶತ್ರು ರಾಶಿಯಲ್ಲಿ ಹೋಗಿ ನಿಂತುಕೊಂಡಿದ್ದಾನೆ ನಿಮ್ಮ ಸುಗಂಧ ದ್ರವ್ಯಾಧಿಪತಿ ಶೃಂಗಾರಾಧಿಪತಿ ನಿಮ್ಮ ಮನೆಯಲ್ಲಿ ಇವತ್ತಿನ ದಿವಸ ಶೃಂಗಾರದ ಭಾವನೆಗಳೇ ಇರುವುದಿಲ್ಲ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಕಾರಣ ಶತ್ರು ಭಾವದಲ್ಲಿರುವುದರಿಂದ ಯಾರದ್ದೋ ಮಾತನ್ನು ಕೇಳಿಕೊಂಡು ನಿಮ್ಮಲ್ಲಿ ಶತ್ರುತ್ವ ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲೂ ಸಹಿತವಾಗಿ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ನಿಮ್ಮ ಮಿತ್ರರಿಂದ ಬರತಕ್ಕಂತಹ ಹಣದ ಬಗ್ಗೆ ನಿಮ್ಮಲ್ಲಿ ಕಚ್ಚಾಟ ಉಂಟಾಗುವಂತಹ ಸಾಧ್ಯತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ವಿರಸ ಬರುವ ಸಾಧ್ಯತೆ ಆತನ ಮೂಲಕವಾಗಿ ಮನೆಯವರಿಗೆಲ್ಲರಿಗೂ ಸಹಿತವಾಗಿ ಗೊಂದಲಕ್ಕೀಡಾಗುವ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಸಪ್ತಮದಲ್ಲಿ ಇರತಕ್ಕಂತಹ ಚಂದ್ರನ ದೃಷ್ಟಿ ಇರುವುದರಿಂದ ತಾಯಿಯಿಂದ ಇವತ್ತಿನ ದಿವಸ ಅನುಗ್ರಹ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ನಿಮ್ಮ ಎಲ್ಲ ನಷ್ಟವನ್ನು ನಾನು ಇದ್ದೇನೆ ತುಂಬಿಸಿಕೊಡ್ತೇನೆ ಹೇಳುವಂಥ ತಾಯಿಯ ಭರವಸೆಯೂ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು ಇಲ್ಲಿ ಭರವಸೆಯಲ್ಲಿ ಎರಡು ರೀತಿಯಲ್ಲಿರತಕ್ಕಂಥ ಒಂದು ನಿಮ್ಮ ತಾಯಿಯಿಂದಲೇ ಆಗುವ ಸಾಧ್ಯತೆ ಅಥವಾ ನಿಮ್ಮ ಮನೆಯ ದೇವರಾಗಿರ್ತಕ್ಕಂತಹ ತಾಯಿಯ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆ ತನ್ಮೂಲಕವಾಗಿ ನಿಮಗೆ ಅನುಕೂಲ ಇವತ್ತಿನ ದಿವಸ ತುಲಾರಾಶಿಯವರಿಗೆ ದೋಷ ಪರಿಹಾರಕ್ಕೆ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿರತಕ್ಕಂತಹ ಶುಕ್ರನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ಯಕ್ಷಿಣಿ ದುರ್ಗಾ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟ ಪರಿಹಾರ ಎಲ್ಲಿದ್ದಾಳೆ ಯಕ್ಷಿಣಿ ದುರ್ಗಾ ಮಾರಣಕಟ್ಟೆಯಲ್ಲಿದ್ದಾಳೆ ಯಕ್ಷಿಣಿ ದುರ್ಗಾ ಆದ್ದರಿಂದ ಮಾರಣಕಟ್ಟೆ ಯಕ್ಷಿಗೆ ಇವತ್ತಿನ ದಿವಸ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟ ಪರಿಹಾರ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನೋಡಿ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ ಸಪ್ತಮಾಧಿಪತಿ ಉದ್ಯೋಗದಲ್ಲಿ ಯಶಸ್ಸು ಪ್ರಮೋಷನ್ ಸಿಗುವಂತಹ ಸಮಯ ಸಾಕಷ್ಟು ಅಭಿವೃದ್ಧಿ ನೆಮ್ಮದಿ ಕಾರಣ ನಿಮ್ಮ ರಾಶ್ಯಾಧಿಪತಿಯ ಒಟ್ಟಿಗಿದ್ದಾನೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಆದ್ದರಿಂದಲೇ ನಿಮಗೆ ಉನ್ನತ ಸ್ಥಾನ ಪ್ರಾಪ್ತಿಯಾಗುವಂತಹ ಒಂದು ಸನ್ನಿವೇಶ ಕಾರಣ ನಾಲ್ಕನೇ ಸುಖಸ್ಥಾನದಲ್ಲಿ ಇರತಕ್ಕಂತಹ ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶ್ಯಾಧಿಪತಿಗೆ ಇರುವುದರಿಂದ ಸಪ್ತಮಾಧಿಪತಿಗೆ ಇರುವುದರಿಂದ ವಿಶೇಷವಾದಂತಹ ಲಾಭವೂ ಇದೆ ಉನ್ನತ ಸ್ಥಾನವೂ ಇದೆ ಕೀರ್ತಿಯೂ ಇದೆ ಅತ್ಯಧಿಕವಾದಂತಹ ಸುಖವನ್ನು ಹೊಂದುವಂತಹ ದಿವಸವಾಗಿರತಕ್ಕಂಥದ್ದು ಇವತ್ತಿನ ದಿವಸ ಶುಭ ಇದೆ ಭಾಗ್ಯದೊಡನೆ ನೋಡಿ ಕರ್ಮಾಧಿಪತಿಯಾದಂತಹ ರವಿ ಭಾಗ್ಯಸ್ಥಾನದಲ್ಲಿರುವುದರಿಂದ ಭಾಗ್ಯವೃದ್ಧಿ ಕೆಲವರಿಗೆ ಸೌಭಾಗ್ಯ ವೃದ್ಧಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಅತ್ಯಧಿಕ ವಿದ್ಯಾಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ ಸುಬ್ರಹ್ಮಣ್ಯನಿಗೆ ಪ್ರಿಯವಾಗಿರ್ತಕ್ಕಂತಹ ಬಾಳೆಹಣ್ಣು ಸಮರ್ಪಣೆ ಬಾಳೆಹಣ್ಣು ಎಷ್ಟು ಬಾಳೆಹಣ್ಣು ಕೊಡ್ತೀರಿ 12 ಬಾಳೆಹಣ್ಣನ್ನು ಕೊಡುವುದರಿಂದ ಸುಬ್ರಹ್ಮಣ್ಯನು ಪ್ರೀತನಾಗ್ತಾನೆ ಯಾಕೆ ಇಲ್ಲಿ 12 ಸುಬ್ರಹ್ಮಣ್ಯನಿಗೆ ಇರತಕ್ಕಂಥದ್ದು 12 ಕೈ ಆದ್ದರಿಂದಲೇ 12 ಬಾಳೆಹಣ್ಣನ್ನು ಕೊಡುವುದರಿಂದ ದ್ವಿಷಡ್ಭುಜಂ ಅಂಬಿಕಂ ದ್ವಿಷಡ್ಭುಜಂ ಷಣ್ಮುಖಂ ಅಂಬಿಕಾ ಸುತಂ ಹೇಳುವಂಥ ಆಧಾರದಂತೆ 12 ಬಾಳೆಹಣ್ಣನ್ನು ನೈವೇದ್ಯ ಮಾಡುವುದರಿಂದ ಸುಬ್ರಹ್ಮಣ್ಯನು ಪ್ರೀತನಾಗ್ತಾನೆ ಮಾಡಿಕೊಳ್ಳಿ ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಸಂಜೀವಿನಿ ಸಂಕಲ್ಪ
ವಾಸ್ತು ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಸಂಜೀವಿನಿ ಸಂಕಲ್ಪ. ಗುರುಗಳು ಸಂಜೀವಿನಿ ಒಂದರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದರ ಉಪಯೋಗಗಳೇನು ಬನ್ನಿ ತಿಳ್ಕೊಳ್ಳೋಣ ಗುರುಗಳೇ. ಈ ದಿವಸ ತಾವೆಲ್ಲ ನೋಡ್ತಾ ಇರತಕ್ಕಂತಹ ಒಂದು ಗಿಡ, ಅರ್ಥಾತ್ ಸಂಜೀವಿನಿ ಸಂಕಲ್ಪದಲ್ಲಿ ಒಂದು ಗಿಡವನ್ನು ನೋಡ್ತಾ ಇದ್ದೀರಿ. ತುಂಬ ವಿಶೇಷವಾಗಿರ್ತಕ್ಕಂತಹ ಗಿಡ. ಇದಕ್ಕೆ ಈ ಗಿಡದ ಹೆಸರೇನು ಆಗಿದ್ರೆ ಹೊನಗೊನೆ ಸೊಪ್ಪಿನ ಗಿಡ ಹೇಳುವಂತಹದ್ದಿದೆ. ಇದರ ಹೆಸರು ಹೊನಗೊನೆ ಸೊಪ್ಪಿನ ಗಿಡ. ಹೊನಗೊನೆ ಅಂದರೆ ಏನಾಗಿದ್ರೆ ಹೊನ್ನು ಗೊನೆಗೊನೆಯಾಗಿ ಕೊಡತಕ್ಕಂತಹ ಗಿಡ. ಇಲ್ಲಿ ಹೊನ್ನು ಹೇಳುವಂತಹ ಶಬ್ದಕ್ಕೆ ರೋಗವನ್ನು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಗೊನೆಗೊನೆಯಾಗಿ ಅಂದರೆ ಭಾಳ ಭಾಳಷ್ಟು ಆಗಿ ಕೊಡತಕ್ಕಂತಹ ಅದ್ಭುತವಾದಂತಹ ಶಕ್ತಿಯ ಗಿಡವಾಗಿರ್ತಕ್ಕಂತಹದ್ದು. ಇದು ಬೆಳೆದ ಹಾಗೆ ವಿಶೇಷವಾಗಿ ಕಾಂಡದಲ್ಲಿ ಹೂ ಬಿಡುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಜೊತೆಯಲ್ಲಿ ವಿಶೇಷವಾದಂತಹ ಔಷಧದ ಶಕ್ತಿ ಉತ್ಪಾದನೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಹೊನ್ನುಗೊನೆ ಸೊಪ್ಪಿನಲ್ಲಿ. ದೇಹದಲ್ಲಿರ್ತಕ್ಕಂಥ ಎಷ್ಟೋ ರೋಗಗಳನ್ನು ಶಮನ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಈ ಹೊನ್ನುಗೊನೆ ಗಿಡದಲ್ಲಿ, ಅರ್ಥಾತ್ ಸೊಪ್ಪಿನಲ್ಲಿ. ಇದನ್ನು ನೀವು ಹಸಿ ಹಸಿಯಾಗಿ ತಿನ್ನಿ, ಅಥವಾ ಇದನ್ನು ಬೇಯಿಸಿಕೊಂಡು ಪಲ್ಯವನ್ನು ಮಾಡಿಕೊಂಡು ತಿನ್ನಿ, ಅಥವಾ ಸಾಂಬಾರವನ್ನು ಮಾಡಿಕೊಂಡು ತಿನ್ನಿ, ಅಥವಾ ವಿಶೇಷವಾಗಿ ಹುಡಿ ಪಲ್ಯವನ್ನು ಮಾಡಿಕೊಂಡು ತಿನ್ನಿ. ಅದರಿಂದ ನಿಮಗೆ ಅನುಕೂಲಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕ್ಯಾನ್ಸರ್ ಇತ್ಯಾದಿ ಮಹಾರೋಗವನ್ನು ತಡೆ ಹಿಡಿಯುವಂತಹ ಶಕ್ತಿ, ಮಲಬದ್ಧತೆಯನ್ನು ದೂರ ಮಾಡುವಂತಹ ಶಕ್ತಿ, ಜೀರ್ಣಕ್ರಿಯೆಯನ್ನು ಅಭಿವೃದ್ಧಿ ಮಾಡುವಂತಹ ಶಕ್ತಿ, ರಕ್ತಸ್ರಾವವನ್ನು ನಿಲ್ಲಿಸುವಂತಹ ಶಕ್ತಿ ಅದ್ಭುತವಾಗಿರತಕ್ಕಂಥದ್ದು. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಇದು ಬಹಳ ಉಪಕಾರಿಯಾಗಿರ್ತಕ್ಕಂಥದ್ದು. ಮಾಸಿಕದಲ್ಲಿ ಆಗುವಂತಹ ಋತುಸ್ರಾವಾದಿಗಳನ್ನು, ಅರ್ಥಾತ್ ಅಧಿಕ ಋತುಸ್ರಾವವನ್ನು ತಡೆಹಿಡಿಯುವಂತಹ ಶಕ್ತಿ ಇರತಕ್ಕಂಥದ್ದು ಈ ಹೊನ್ನುಗೊನೆ ಸೊಪ್ಪಿನಲ್ಲಿ. ಭಾಳಷ್ಟು ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಬಾಳಂತಿಯರಿಗೂ ಸಹಿತವಾಗಿ ಬಹಳ ಅನುಕೂಲ. ಮಕ್ಕಳಿಗೆ ಸ್ತನ್ಯವನ್ನು ಕೊಡತಕ್ಕಂತಹ ತಾಯಂದಿರಿಗೆ ಸ್ತನ್ಯದಲ್ಲಿ ವಿಶೇಷವಾಗಿ ಹಾಲು ಉತ್ಪಾದನೆ ಆಗದೇ ಹೋದಂತಹ ಪಕ್ಷದಲ್ಲಿ ಹಾಲು ಉತ್ಪಾದನೆಗಾಗಿ ಇದನ್ನು ಸೇವಿಸುವುದರಿಂದ ಸಾಕಷ್ಟು ಹಾಲು ಉತ್ಪಾದನೆಯಾಗಿ ಮಕ್ಕಳು ಸಂತೃಪ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆ ತನ್ಮೂಲಕವಾಗಿ ತಾಯಿಗೂ ರೋಗ ನಿವಾರಣೆ, ಮಗುವಿಗೂ ರೋಗ ನಿವಾರಣೆಯಾಗುವಂತಹ ಶಕ್ತಿ ಇರತಕ್ಕಂಥದ್ದು ಈ ಹೊನ್ನುಗೊನೆ ಸೊಪ್ಪಿನಲ್ಲಿ. ಹೊನ್ನು ಗೊನೆಗೊನೆಯಾಗಿ ಕೊಡುವಂತಹದ್ದು, ಅರ್ಥಾತ್ ಏನು, ನಮಗೆ ಬಂಗಾರವನ್ನು ಕೊಡ್ತದೆ. ಯಾವ ರೀತಿಯಲ್ಲಿ ಬಂಗಾರ? ಆರೋಗ್ಯವೇ ಬಂಗಾರ ಅಲ್ವೇ? ನಮಗೆ ಆರೋಗ್ಯ ಇದೆ ಅಂದರೆ ನಾವು ಬಂಗಾರವನ್ನು ಎಷ್ಟೂ ದುಡಿಯಬಹುದು, ಬಂಗಾರವನ್ನು ನಾವು ಗಳಿಸಬಹುದು. ಆ ಬಂಗಾರವನ್ನು ಗಳಿಸುವುದಕ್ಕಾಗಿ ನಾವು ಹೊನ್ನುಗೊನೆಯನ್ನು ಮನೆ ಮನೆಯಲ್ಲೂ ನೆಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ನಾವು ನಿತ್ಯವೂ ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ಹೊನ್ನುಗೊನೆ ಸೊಪ್ಪು. ಹಾಗಂತ ಪ್ರತಿನಿತ್ಯ ಹೊನ್ನುಗೊನೆ ಸೊಪ್ಪನ್ನೇ ಉಪಯೋಗಿಸಬೇಡಿ. ವಾರದಲ್ಲಿ ಒಂದು ಸಾರಿ ಅಥವಾ ತಿಂಗಳಿಗೆ ಒಂದು ಸಾರಿ ಪ್ರತಿನಿತ್ಯ ನೀವು ಉಪಯೋಗಿಸುವುದರಿಂದ ಹೊನ್ನುಗೊನೆ ಸೊಪ್ಪು ಯಾರಿಗೂ ಸಿಗೋದಿಲ್ಲ. ಆದ್ದರಿಂದ ವಿಶೇಷವಾಗಿ ವಾರಕ್ಕೆ ಒಮ್ಮೆ, ತಿಂಗಳಿಗೆ ಒಮ್ಮೆ, ಅಥವಾ ನೀವು ಬೆಳ್ಕೊಳ್ಳಿ, ನೀವು ತಿನ್ನಿ, ಏನೂ ತೊಂದರೆ ಇಲ್ಲ. ಹೊನಗೊನೆ ಸೊಪ್ಪನ್ನು ಇದು ದೇಹಕ್ಕೆ ಅಪಾಯ ಇಲ್ಲ. ಸಸ್ಯ ಸಮೃದ್ಧಿ ಆಗಿರತಕ್ಕಂತಹ ಅದ್ಭುತವಾದಂತಹ ಒಂದು ವಿಶೇಷ ಗುಣಶಕ್ತಿ ಇರತಕ್ಕಂತಹದ್ದು. ಜೊತೆಯಲ್ಲಿ ವಿಶೇಷವಾಗಿ ದೇಹಕ್ಕೆ ಪೌಷ್ಟಿಕಾಂಶವನ್ನು ಕೊಡತಕ್ಕಂತಹ ಶಕ್ತಿ ಅದ್ಭುತವಾಗಿದೆ. ರಕ್ತೋತ್ಪಾದನೆಗೆ ಹೊನಗೊನೆ ಸೊಪ್ಪು ಅತಿ ಉತ್ತಮವಾಗಿರತಕ್ಕಂಥದ್ದು. ಆದ್ದರಿಂದಲೇ ಇದಕ್ಕೆ ಹೊನ್ನುಗೊನೆ ಸೊಪ್ಪು ಹೇಳುವಂತಹ ರೂಢಿ ಇರತಕ್ಕಂಥದ್ದು. ಹೊನ್ನುಗೊನೆ ಅದು ರೂಢಿಯಲ್ಲಿ ಬಂದಿರತಕ್ಕಂಥದ್ದು. ಹೊನಗೊನೆ ಸೊಪ್ಪು, ಹೊನಗೊನೆ ಸೊಪ್ಪು ಈ ರೀತಿಯಲ್ಲಿ ಬಂದಿರತಕ್ಕಂಥದ್ದು. ಇದರ ಮಹತ್ವ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಗೊತ್ತಿದ್ದಾಗ ನೀವು ಬಿಡೋದಿಲ್ಲ. ಆದ್ದರಿಂದ ಇದು ಬಿಡಲಿಕ್ಕೆ ಮನಸ್ಸೂ ಬರೋದಿಲ್ಲ. ನೀವು ತಿನ್ನಲಿಕ್ಕೆ ಹೇಳಿದ್ರೆ ನೀವು ಮತ್ತೆ ಯಾರಿಗೂ ಸಿಗದ ರೀತಿಯಲ್ಲಿ ತಿನ್ನಲಿಕ್ಕೆ ಆರಂಭ ಮಾಡಿಬಿಡ್ತೀರಿ. ಅಷ್ಟು ರುಚಿಯಾಗಿರತಕ್ಕಂತಹ ಹೊನ್ನುಗೊನೆ ಸೊಪ್ಪು ಪ್ರತಿನಿತ್ಯ ನಮಗೆ ಅನುಕೂಲವಾಗಿರತಕ್ಕಂಥದ್ದು. ಆರೋಗ್ಯ ಸಮೃದ್ಧಿಯನ್ನು ಕೊಡ್ತದೆ. ಮಾಡಿಕೊಳ್ಳಿ, ಬೆಳ್ಕೊಳ್ಳಿ, ಇದನ್ನು ನೀವು ಉಪಯೋಗಿಸ್ಕೊಳ್ಳಿ, ಆರೋಗ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳಿ, ಅನುಕೂಲ ಉಂಟಾಗ್ತದೆ. ಹಾಗಂತ ಇದರಿಂದ ಜ್ಯೋತಿಷ್ಯಕ್ಕೆ ಮತ್ತು ಇದಕ್ಕೆ ಏನಾದರೂ ಸಂಬಂಧ ಇದೆಯೇ? ಖಂಡಿತವಾಗಿಯೂ ಸಂಬಂಧ ಇದೆ. ಯಾಕೆಂದರೆ ಈ ಸೊಪ್ಪುಗಳಿಗೆ ಅಧಿಪತಿ ಆಗಿರತಕ್ಕಂಥವನು ಚಂದ್ರ. ಚಂದ್ರನು ರಾತ್ರಿಗೆ ಅಧಿಪತಿ ಆಗಿರತಕ್ಕಂಥವನು. ರಾತ್ರಿನಾಥನ ಸಂದರ್ಭದಲ್ಲಿ ವಿಶೇಷವಾಗಿ ಇದರ ಬೆಳವಣಿಗೆ ಜಾಸ್ತಿ ಆಗ್ತದೆ. ಆ ತನ್ಮೂಲಕವಾಗಿ ಔಷಧೀಯ ಗುಣಗಳು ಇದರಲ್ಲಿ ಸೇರಿಕೊಳ್ಳುತ್ತದೆ. ಆದ್ದರಿಂದಲೇ ಚಂದ್ರನು ಅಧಿದೇವತೆಯಾಗಿದ್ದಾನೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರಕ್ಕೂ
ಸಸ್ಯಕ್ಕೂ ಸಂಬಂಧ ಇದೆ, ಸಸ್ಯಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆ, ಆರೋಗ್ಯವೇ ಸಂಜೀವಿನಿಯಾಗಿದೆ. ಆದ್ದರಿಂದ ಇವತ್ತಿನ ಸಂಜೀವಿನಿಯಲ್ಲಿ ಹೊನಗೊನೆಯ ಸೊಪ್ಪೆ ಸಂಜೀವಿನಿ ಪಡ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ಸಸ್ಯ ಸಂಜೀವಿನಿಯಲ್ಲಿ ಇವತ್ತು ನಾವು ಹೊನ್ಗೊನೆ ಸೊಪ್ಪಿನ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಉಪಯೋಗಗಳನ್ನು ಕೂಡ ತಿಳ್ಕೊಂಡ್ವಿ. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಮಾಂದ್ಯ ಉದಯವಾಗಿದೆ. ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ, ಅರ್ಥಾತ್ ನಿಮಗೆ ಕಷ್ಟದ ದಿವಸವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಏನು ಮುಟ್ಟಿದರೂ ಮಣ್ಣಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ, ವ್ಯವಹಾರದ ವಿಚಾರದಲ್ಲಿ, ಆರ್ಥಿಕವಾದಂತಹ ವಿಚಾರದಲ್ಲಿ ಸಾಕಷ್ಟು ತೊಂದರೆ. ಜೊತೆಯಲ್ಲಿ ಇವತ್ತಿನ ದಿವಸ ನಿಮಗೆ ಕಳ್ಳರ ಭಯ ಉಂಟಾಗುವಂತಹ ಸಾಧ್ಯತೆ ಹಣಕಾಸಿನ ವಿಚಾರಕ್ಕಾಗಿ. ದ್ವಿತೀಯದಲ್ಲೇ ಶನಿ ಇರುವುದರಿಂದ ಸಾಕಷ್ಟು ತೊಂದರೆ. ನೀವು ಮಾಡತಕ್ಕಂತಹ ವ್ಯವಹಾರದಲ್ಲಿ ನಷ್ಟವಾಗಿ ನಿಮ್ಮ ಇದ್ದವದ್ದ ಆಸ್ತಿಯನ್ನು ಕಳೆದುಕೊಳ್ಳುವಂತಹ ಒಂದು ಸಂದರ್ಭವೂ ಬರುವ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ಬೇರೆಯವರಲ್ಲಿ ಒತ್ತೆ ಇಡುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದಿದೆ. ಇದೆಲ್ಲ ದೋಷ ಇರತಕ್ಕಂಥದ್ದು ಈ ಮಾಂದ್ಯ ದೋಷದಿಂದ, ಅರ್ಥಾತ್ ಪಿತೃದೋಷದಿಂದ ಈ ರೀತಿಯಲ್ಲಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಈ ಪಿತೃದೋಷಕ್ಕೆ ಪರಿಹಾರ ರೂಪವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತೀರ್ಥಸ್ನಾನ, ಜೊತೆಯಲ್ಲಿ ಸಮುದ್ರ ಸ್ನಾನ ಅಥವಾ ಕೋಟಿ ತೀರ್ಥ ಸ್ನಾನವನ್ನು ಮಾಡುವುದರಿಂದ ನಿಮಗೆ ಆ ದೋಷ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಯಲ್ಲಿ ಮೋಕ್ಷನಾರಾಯಣ ಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಧನುರಾಶಿಯವರು. ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಮಧ್ಯಮ ಸಾಡೆ ಸಾತಿನ ತೊಂದರೆ, ಅಪವಾದಗಳು ಬರ್ತದೆ, ಅವಮಾನಗಳಾಗ್ತದೆ, ನಷ್ಟವಾಗ್ತದೆ, ವ್ಯಾಜ್ಯಗಳು ಬೆಳೀತದೆ, ಆರಕ್ಷಕರ ತೊಂದರೆ ಉಂಟಾಗ್ತದೆ, ಕೋರ್ಟ್ ಮೆಟ್ಟಲನ್ನು ಹತ್ತಬೇಕಾದಂತಹ ಸನ್ನಿವೇಶ ಬರ್ತದೆ. ಆದ್ದರಿಂದ ತುಂಬ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ಮಕರ ರಾಶಿಯವರು. ಸಪ್ತಮದಲ್ಲಿ ರವಿ ನಿಂತು ನೋಡುವುದರಿಂದ ಈ ರೀತಿಯಾದ ಶತ್ರುವಾದಂತಹ ರವಿಯ ದೃಷ್ಟಿ ಇರುವುದರಿಂದ ಈ ರೀತಿಯಾದಂತಹ ತೊಂದರೆ ಉಂಟಾಗಬಹುದು. ಹಾಗಂತ ಇವತ್ತು ಭಾನುವಾರ, ಆದ್ದರಿಂದ ಕೋರ್ಟ್ ಇದೆಯಾ? ಕೋರ್ಟ್ ಇಲ್ಲದ ಕಾರಣ ವಿಶೇಷವಾಗಿ ಹಿರಿಯರ ಮುಂದೆ ವಿಶೇಷವಾಗಿ ನೀವು ರಾಜಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೈಶ್ಚರನ ಆರಾಧನೆ ಅಥವಾ ಗಣಪತಿ ಆರಾಧನೆ ಅಥವಾ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಇಂದಿನ ಕಷ್ಟ ನಿವಾರಣೆಯಾಗ್ತದೆ. ಇವತ್ತಿನ ಕಷ್ಟ ನಿವಾರಣೆಗೋಸ್ಕರವಾಗಿ ನೀವು ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರು ನೋಡಿ, ಕುಂಭರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಗೆ ರಾಶಿಯಲ್ಲೇ ಗುರು ಇದ್ದಾನೆ. ಸಪ್ತಮದಲ್ಲಿರತಕ್ಕಂತಹ ಶುಕ್ರನ ದೃಷ್ಟಿ ಇದೆ, ಶತ್ರುವಿನ ದೃಷ್ಟಿ ಇರತಕ್ಕಂತಹದ್ದು. ನೀವು ಯಾವುದೇ ವ್ಯವಹಾರವನ್ನು ಮಾಡಿ ಆ ಶತ್ರುಗಳ ಕಣ್ಣು ನಿಮ್ಮ ಮೇಲೆ ಇದ್ದೇ ಇರ್ತದೆ. ಆದ್ದರಿಂದ ತುಂಬ ಜಾಗ್ರತೆ ಇರಬೇಕಾಗಿರ್ತಕ್ಕಂಥವರು ಕುಂಭರಾಶಿಯವರು. ಗುರುವಿನ ಬಲ ಇದ್ದರೂ ಸಹಿತವಾಗಿ ನಿಮಗೆ ತೊಂದರೆ ಇರತಕ್ಕಂಥದ್ದಿದೆ. ಪಂಚಮಾಧಿಪತಿ ಷಷ್ಠದಲ್ಲಿದ್ದಾನೆ, ಅದು ತೊಂದರೆ. ಸುಖಸ್ಥಾನದಲ್ಲಿ ರಾಹು ನಿಂತ್ಕೊಂಡಿದ್ದಾನೆ, ಅದೂ ತೊಂದರೆಯಾಗಿರ್ತಕ್ಕಂಥದ್ದು. ಧನಾಧಿಪತಿಯಾದಂತಹ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾನೆ ಕುಂಭರಾಶಿಯಲ್ಲಿ, ಅದು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲ ತೊಂದರೆಗಳ ನಿವೃತ್ತಿಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ಆರಾಧನೆಯನ್ನೇ ಮಾಡಿಕೊಳ್ಳಿ. ಗುರುವಿನ ಸನ್ನಿಧಾನದಲ್ಲಿ ಪಾದುಕಾ ಪೂಜೆಯನ್ನು ಮಾಡಿಸುವುದರಿಂದ ಅಥವಾ ಗುರುವಿನ ಸನ್ನಿಧಾನದಲ್ಲಿ ಮಂತ್ರಾಕ್ಷತೆಯನ್ನು ಪಡೆಯುವುದರಿಂದ, ಗುರುವಿನ ಸನ್ನಿಧಾನದಲ್ಲಿ ನೀವು ವಿಶೇಷವಾಗಿ ಭೋಜನಾದಿಗಳನ್ನು ನೈವೇದ್ಯಾದಿಗಳನ್ನು ಮಹಾನೈವೇದ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ. ಮೀನರಾಶಿಯವರ ಫಲ ನೋಡುವಾಗ ನೋಡಿ, ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಚಂದ್ರ, ಧನ ಸಮೃದ್ಧಿಯಾಗುವಂತಹ ಯೋಗ, ಸುಖದ ದಿವಸ. ನೀವು ಇವತ್ತಿನ ದಿವಸ ನಗೆಯಾಡ್ತಾ ಇರ್ತೀರಿ, ಸಂತೋಷವಾಗಿರ್ತೀರಿ, ನಲಿ ನಲಿತಾ ಇರ್ತೀರಿ, ನಿಮ್ಮ ಮನೆ ನಳಿ ನಳಿಸ್ತಾ ಇರ್ತದೆ ಸುಂದರವಾಗಿ. ಇವತ್ತಿನ ದಿವಸ ಮನೆ ಮಂದಿಯೆಲ್ಲ ಇರುವಂತಹ ಸಂದರ್ಭ ಇರತಕ್ಕಂತಹದ್ದು, ಕಾರಣ ದ್ವಿತೀಯದಲ್ಲಿ ಚಂದ್ರ ಇರುವುದರಿಂದ. ವ್ಯಯಾಧಿಪತಿಯಾದಂತಹ ಶನಿ ಲಾಭಭಾವದಲ್ಲಿ ಇರುವುದರಿಂದ ವಿಶೇಷವಾದಂತಹ ಲಾಭವೂ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಭೂಮಿ ಮಾರಾಟದಿಂದ. ಭೂ ವ್ಯವಹಾರವನ್ನು ಮಾಡತಕ್ಕಂತಹ ಮೀನರಾಶಿಯವರಿಗೆ ಅತ್ಯಂತ ಅನುಕೂಲ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಜೊತೆಯಲ್ಲಿ ಸಮುದ್ರ ತಟಾಕದಲ್ಲಿ ಮೀನುಗಾರರು ಮೀನುಗಾರರಿಗೆಲ್ಲರಿಗೂ ಸಹಿತವಾಗಿ ಸಾಕಷ್ಟು ಅಭಿವೃದ್ಧಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ದಿವಸವಾಗಿರತಕ್ಕಂಥದ್ದು. ದೋಷ ತುಂಬ ಕಡಿಮೆ ಇದೆ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಆಂಜನೇಯನ ಸೇವೆ, ಅದರಲ್ಲೂ ಗಾಳಿ ಆಂಜನೇಯನ ಸೇವೆ, ವಾಯುಪುತ್ರನ ಸೇವೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ, ಮಾಡಿಕೊಳ್ಳಿ. 12 ರಾಶಿಯವರು ಸಹಿತವಾಗಿ ಈ ದಿವಸದ ಕಷ್ಟ ನಿವಾರಣೆಗೆ ನೀವು ಮಾಡಬೇಕಾಗಿರತಕ್ಕಂಥದ್ದು ನವಗ್ರಹ ಸ್ತೋತ್ರ.
ಒಂಬತ್ತು ಗ್ರಹಗಳು ಇರತಕ್ಕಂತಹ ಸ್ತೋತ್ರವನ್ನು ಪಠನ ಮಾಡುವುದರಿಂದ ಒಮ್ಮೆ ಆಗದಿದ್ದಲ್ಲಿ ಒಂಬತ್ತು ಗ್ರಹಗಳು ಇರುವಂತಹ ಶ್ಲೋಕವನ್ನು ಪಠನ ಮಾಡುವುದರಿಂದ ಯಾವುದದು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನೋಡಿ ಒಂಬತ್ತು ಗ್ರಹಗಳು ಇರತಕ್ಕಂತಹ ಈ ಶ್ಲೋಕವನ್ನು ಪಠನ ಮಾಡುವುದರಿಂದ ಹನ್ನೆರಡು ರಾಶಿಯವರಿಗೆ ಶುಭವಾಗ್ತದೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ವಾಸ್ತು ಸಂಕಲ್ಪ ಇರುತ್ತೆ, ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ವಾಸ್ತು ಸಂಕಲ್ಪ. ಗುರುಗಳು ಪ್ರತ್ಯಕ್ಷವಾಗಿ ಒಂದು ವಾಸ್ತುವಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರಿಗೆಲ್ಲ ನಮಸ್ಕಾರಗಳು, ಹರೇ ರಾಮ್. ವೀಕ್ಷಕರೇ, ನಾವೀಗ ಒಂದು ವಾಸ್ತುವನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ಮನೆ ಕಟ್ಟಲಿಕ್ಕಾಗಿ ಜಾಗ ನೋಡಬೇಕು. ಒಂದು ದೊಡ್ಡ ಬೆಟ್ಟ ಇದು, ಈ ಬೆಟ್ಟದಲ್ಲಿ ಮನೆ ಕಟ್ಟಲಿಕ್ಕೆ ಜಾಗ ಎಲ್ಲಿ ಬರ್ತದೆ? ಅದಕ್ಕೆ ರಾಹು ನಡೆ ಇರಬಾರ್ದು, ನಾಗ ನಡೆ ಇರಬಾರ್ದು, ಮನೆ ಕಟ್ಟಲಿಕ್ಕೆ ಜಾಗ ಯೋಗ್ಯವಾಗಿರ್ಬೇಕು. ಹಾಗಿದ್ದಾಗ ಎಲ್ಲಿ ಬರ್ತದೆ ಹೇಳುವಂಥದ್ದನ್ನು ನೋಡಬೇಕು. ನೋಡೋಣ, ಬನ್ನಿ ನೋಡಿ. ಇದೊಂದು ಬೆಟ್ಟದ ಇದು ಪ್ರದೇಶ, ರಮಣೀಯವಾಗಿದೆ. ವೀಕ್ಷಕರೇ, ಈಗಾಗಲೇ ನೋಡಿ ಈ ಬೆಟ್ಟದಲ್ಲಿ ಜಾಗವನ್ನು ನೋಡ್ತಾ ನೋಡ್ತಾ ಬರುವಾಗ ಈ ಬೆಲ್ಟ್ ಏನಿದೆಯೋ ಈ ಬೆಲ್ಟ್ದಲ್ಲಿ ಮನೆ ಕಟ್ಟಲಿಕ್ಕೆ ಯೋಗ್ಯ ಇದೆ ಅಂತ ಕಾಣಿಸ್ತದೆ. ಈ ಬೆಲ್ಟ್ ಪೂರ್ತಿ ಆ ಭಾಗದಿಂದ ಅಲ್ಲೊಂದು ನೆಲ್ಲಿ ವೃಕ್ಷ ಇದೆ ಅಂತ ಕಾಣಿಸ್ತದೆ. ಆ ನೆಲ್ಲಿ ವೃಕ್ಷದಿಂದ ಈ ಭಾಗದ ಈ ಬೆಲ್ಟ್ ಏನಿದೆಯೋ ಈ ಬೆಲ್ಟ್ ಎಲ್ಲವೂ ಸಹಿತವಾಗಿ ಸಾರ ಶುದ್ಧವಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದು ನಡೆ ಕಾಣಿಸ್ತಲ್ಲ. ಸಾಧಾರಣವಾಗಿ ಹಳ್ಳಿಗಾಡುಗಳಲ್ಲಿ ಮನೆ ಕಟ್ಟಲಿಕ್ಕೆ ಯೋಗ್ಯವಾದ ಜಾಗ ಅಲ್ಲಿ ನಡೆ ಏನಾದ್ರು ಇದೆಯೋ ಹೇಳುವಂಥದ್ದನ್ನು ಬಹಳ ಮುಖ್ಯವಾಗಿ ನೋಡ್ತಾರೆ. ನಾಗನಡೆ ಅಥವಾ ರಾಹುವಿನ ನಡೆ ಅಥವಾ ಯಾವುದಾದ್ರು ವಕ್ರ ದೃಷ್ಟಿ ಇತ್ಯಾದಿಗಳು ಏನಾದ್ರು ಇದೆಯೋ ಹೇಳಿ ನೋಡ್ತಾರೆ. ಈ ಬೆಲ್ಟನ್ನು ನೋಡುವಾಗ ಅಂಥದ್ದೇನು ಕಾಣಿಸಲ್ಲ. ಆದರೂ ಸಹಿತವಾಗಿ ಒಂದು ಸಾರಿ ಮೇಲ್ವರೆಗೆ ಹೋಗ್ಬಿಟ್ಟು ನೋಡ್ಬಿಡೋಣ ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು. ನೋಡಿ, ಈ ಜಾಗದಲ್ಲಿ ಹುತ್ತ ಏನು ಕಾಣಿಸ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ವಕ್ರ ದೃಷ್ಟಿಗಳು ಇಲ್ಲ. ಹೀಗಾಗಿ ಜಾಗ ಪ್ರಶಸ್ತವಾಗಿದೆ, ಏನು ತೊಂದರೆ ಕಾಣಿಸಲ್ಲ. ಯಾವುದೇ ಮರಮಟ್ಟುಗಳಲ್ಲೂ ಸಹಿತವಾಗಿ ಈ ಭೂತ ಆವಾನೆ ಆಗಿರೋದು ಅಥವಾ ಯಾವುದೇ ದುಷ್ಟಶಕ್ತಿಗಳು ಇರುವಂತಹದ್ದು ಯಾವುದು ಕಾಣಿಸ್ತಾ ಇಲ್ಲ. ಇದೇನು ಕೌಲಮರ, ಈ ಕೌಲಮರ ಇರುವಂತಹ ಸ್ಥಳವೇ ಮಧ್ಯಸ್ಥಳ. ಆಗಿರ್ತಕ್ಕಂತಹ ಸ್ಥಳ, ಇದರೊಳಗೆ ಆಯಾ ಯಜಮಾನನ ಈಗ ಮೂರು ಯಜಮಾನನ ನಕ್ಷತ್ರಕ್ಕೆ ಅನುಗುಣವಾಗಿ ಆಯವನ್ನು ತೆಗೆದು ಧ್ವಜಾಯದಲ್ಲಿ ಇಂಜಿನಿಯರ್ ಪ್ಲಾನ್ ಮಾಡಿಸಿ ಮನೆ ಕಟ್ಟು ಮಾಡಿ ಒಳ್ಳೇದಾಗ್ತದೆ. ಭಗವಂತ ಒಳ್ಳೇದು ಮಾಡಲಿ, ಬೇಗನೆ ಮನೆ ಸಿದ್ಧವಾಗಲಿ. ವೀಕ್ಷಕರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ಆದರೆ ನಾಳೆ ಬೆಳಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡ್ಬೋದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ತಾವೆಲ್ಲ ನಾಳೆಯ ದಿವಸ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿಯಲ್ಲಿರ್ತಕ್ಕಂತಹ ಬೀರಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ. ತುಂಬ ವಿಶೇಷವಾದಂತಹ ಸ್ಥಳ, ಜಾತ್ರೆ ಇತ್ಯಾದಿಗಳು ನಡೆಯುವಂತಹ ಸ್ಥಳವಾಗಿರತಕ್ಕಂಥದ್ದು. ದರ್ಶನವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗ್ತದೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30ಕ್ಕೆ ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು. ನಮಸ್ಕಾರಗಳು ವೀಕ್ಷಕರೇ. ಈಗಾಗಲೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮಾಸ್ಕನ್ನು ಧಾರಣೆ ಮಾಡಬೇಕಾಗಿರತಕ್ಕಂಥದ್ದಿದೆ. ಕಾರಣ, ಇನ್ನೂ ಸಹಿತವಾಗಿ ರೋಗದ ಭಯ ಹೋಗಿಲ್ಲ. ರೋಗ ಹೋಯಿತು ಅಂತ ಹೇಳ್ತಾ ಇದ್ದಾರೆ, ಆದರೆ ಭಯ ಹೋಗಿಲ್ಲ. ಆದ್ದರಿಂದ ಭಯ ಹೋಗುವಲ್ಲಿವರಿಗೂ ಸಹಿತವಾಗಿ ನಾವು ಮಾಸ್ಕನ್ನು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಮುಖದ ಭಾಗದಲ್ಲಿ ಮಾಸ್ಕ್ ಅತ್ಯವಶ್ಯಕವಾಗಿರತಕ್ಕಂಥದ್ದು, ಅದನ್ನು ಧಾರಣೆ ಮಾಡಿಕೊಳ್ಳಿ. ನಾನು ಧಾರಣೆ ಮಾಡ್ಕೊಳ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ನೆಮ್ಮದಿ ಇದ್ದೀರಿ, ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಾಳೆ ಬೆಳಗ್ಗೆ ಮತ್ತೆ ಭೇಟಿಯಾಗೋಣ 7:30 ಸುವರ್ಣ ಸಂಕಲ್ಪದಲ್ಲಿ ಇದೇ ವೇದಿಕೆಯಲ್ಲಿ. ನಮಸ್ಕಾರಗಳು. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ No. 22 ಆಶೀರ್ವಾದ ನಿಲಯ, 4 ಮುಖ್ಯರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು 5600096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.